ಈ ಕಾರ್ಯಕ್ರಮದ ಪ್ರಾಯೋಜಕರು ಸಲ್ಮ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ, ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ, ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ, ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ, ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಮಂಡ್ಯ, ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ, ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಗೌಡ್ರ ನಮಸ್ಕಾರ. ನಮಸ್ಕಾರ. ಈಗ ಗೌಡ್ರ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಮಯ್ಯ ಅಂತ. ತಾವು ಯಾವ ಗ್ರಾಮದವರು? ಕೊಮೇರಳ್ಳಿ ಗ್ರಾಮ. ಕೊಮೇರಳ್ಳಿ ಮಂಡ್ಯ ಜಿಲ್ಲೆ. ಮಂಡ್ಯ ತಾಲೂಕು ಕಸ್ಬಾ. ತಾವು ಉದ್ಯೋಗ ವ್ಯವಸಾಯನೇ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಇಲ್ಲ, ವ್ಯವಸಾಯನೇ. ವ್ಯವಸಾಯ ಎಷ್ಟು ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ ಗೌಡ್ರೆ? ನಾನು ಇವಾಗ ಅಲ್ಲೇ 40 ವರ್ಷನೇ ಆಯ್ತು ಮಾಡಿ, ಶುರು ಮಾಡಿ. 40 ವರ್ಷಗಳಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ? ವ್ಯವಸಾಯ. ತಮಗೆ ಮಕ್ಕಳು ಎಷ್ಟು ಜನ ಇದ್ದಾರೆ? ಮೂರು ಜನ, ಒಬ್ಬ ಮಗಳು, ಇಬ್ಬರು ಗಂಡು ಮಕ್ಕಳು. ಎಲ್ಲರಿಗೂ ಮದುವೆ ಮಾಡಿದ್ದೀರಾ? ಇಲ್ಲ, ಒಬ್ಬಳೆ ಮಾಡಿರೋದು, ಇನ್ನಿಬ್ಬರು ಮಾಡಿಲ್ಲ. ಇನ್ನಿಬ್ಬರು ಮಕ್ಕಳಿಗೆ ಮದುವೆ ಮಾಡಬೇಕು. ಜಮೀನು ಎಷ್ಟಿದೆ ಗೌಡ್ರೆ? ಜಮೀನು 1 ಎಕರೆ, 4 ನಾವು ಅಣ್ಣ ತಮ್ಮದಿರೋ 4 ಜನ, 4 ಎಕರೆ ಇತ್ತು, 1 ಎಕರೆ ಹಂಚ್ಕೊಂಡಿದ್ವಿ, 1 ಎಕರೆ ಜಮೀನು. ತಾವು ವ್ಯವಸಾಯದ ಜೊತೆ ಬೇರೆ ಏನಾದರೂ ಸೈಡ್ನಲ್ಲಿ ಕೆಲಸ ಇಟ್ಕೊಂಡಿದ್ದೀರಾ? ಏನಂತದ್ದೇನಿಲ್ಲ, ಏನೋ ಒಂದು ಹೊಸ ಗಿಸ ಮಾಡಿಕೊಂಡು ಹಂಗೆ ಕತೆ ಕಳೀತೀವಿ. ಹೊಸ ಇಟ್ಕೊಂಡು ಹಸಿನಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಮಾಡ್ಕೊಂಡು ತಮ್ಮ ಕುಟುಂಬ ಚೆನ್ನಾಗಿದೆ. ಇದ್ದಷ್ಟಕ್ಕೆ ಪರವಾಗಿಲ್ಲ. ಬೆಳೆ ಬೇಸಾಯದಲ್ಲಿ ಏನೇನು ಬೆಳೀತಾರೆ ಗೌಡ್ರೆ? ನಮ್ಮಲ್ಲಿ ಕಬ್ಬು, ಭತ್ತ ಎರಡೇ ಮಾಡ್ತಿದ್ದೋ. ಒಂದು ಸ್ವಲ್ಪ ಭತ್ತ ಹಾಕತ್ತಿದ್ದೋ, ಒಂದು ಸ್ವಲ್ಪ ಕಬ್ಬು ಹಾಕತ್ತಿದ್ದೋ. ಅವು ಹೇಳ್ಬಿಟ್ರೆ ಇನ್ಯಾವುದು ನಮಗೆ ತರಕಾರಿ ಪರ್ಕಾರಿಲಿ ಅನುಭವ ಏನೂ ಇಲ್ಲ. ಮತ್ತು ನೀರನ್ನ ಅದು ಸ್ವಲ್ಪ ಏಟು ಇಷ್ಟ ಆಗದಪ್ಪ. ತರಕಾರಿನಲ್ಲಿ ನಿಮಗೆ ವರ್ಕೌಟ್ ಆಗಲ್ಲ, ಮತ್ತೆ ಅನುಭವ ಕಮ್ಮಿ, ನೀರಿನ ಸವಲತ್ತುಗಳು ಕಮ್ಮಿ, ಅದಾಗಿ ನೀವು ಭತ್ತ ಮತ್ತೆ ಕಬ್ಬಲ್ಲೇ ನೀವು ಬೆಳೆ ಕಂಡು ಒಂದಷ್ಟು ಏನು ಮಾಡ್ಕೊಂಡು ಅದರಲ್ಲೇ ಜೀವನ ನಡೆಸ್ಕೋಗ್ತಾ ಇದ್ದೀರಾ. ಮತ್ತೆ ಸೈಡಲ್ಲಿ ಇಲಾಖೆ ಹಸುಗಳನ್ನ ಸಾಕೊಂಡು ಅದರಲ್ಲಿ ತಮ್ಮ ಜೀವನವನ್ನ ಸುಗಮವಾಗಿ ಕಳ್ಕೊಂಡು ಹೋಗ್ತಾ ಇದ್ದೀರಾ. ಹೌದು. ತಮ್ಮ ಗೌಡ್ರೆ, ಈಗ ಇತ್ತೀಚೆಗೆ ರೈತರು ಬಹಳ ಸಂಕಷ್ಟದಲ್ಲಿ ಸಿಗಾಕೊಂಡು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ಕೋತಾ ಇದ್ದಾರೆ. ಎಷ್ಟೋ ಕಡೆ ಸಾಲಗಳಿಗೆ ಎದುರುಕೊಂಡು ಬೆಳೆ ನಾಶ ಆಯಿತು ಅಂತ ತಮ್ಮ ಜೀವನವನ್ನೇ ಕಳ್ಕೊಂಡು ಸೊತೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳು ಏನು ಹೇಳೋಕೆ ಇಷ್ಟಪಡ್ತೀರಾ? ಅದು ಮುಕ್ಕಾಲು ಭಾಗನೇ ಹೇಳಬೇಕು ಅಂಥದ್ದು ಮಾತ್ರ. ಯಾಕೆಂತಂದರೆ ನಾವು ಹೇಳ್ಕೋದು ಅಂತಲ್ಲ, ಅದರಲ್ಲಿ ಏನು ಸಾಧನೆ ಮಾಡೋಕ್ಕಾಯ್ತಲ್ಲ. ನಾವು ಏನು ಇದ್ದಂಗೆ ಇಟ್ಟು ಅನ್ನ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಯ್ತಾ ಇರ್ಬೋದು ಹೊರತು ಇನ್ನೇನು ಸಾಧನೆ ಮಾಡೋಕ್ಕೆ ಆಯ್ತಲ್ಲ. ನಮ್ಮಲ್ಲಂತೂ ಸಾಯಲೇಬೇಕು, ಸಾಯುವಂಥ ಸಂದರ್ಭನೂ ಅದೇ ಎಲ್ಲಕ್ಕ ಎಳ್ಸಾಯಿದ್ದಲ್ಲಂತೂ ಮುಗ್ದೇ ಹೋಯ್ತು ಕತೆ. ಈಗಾಗಲೇ 4 ವರ್ಷದಿಂದ ಏನು ಒಂದೂ ತೆಗೀನಿಲ್ಲ. ಒಂದು ಪಾವು ಕಬ್ಬು ಇಲ್ಲ, ರಾಗಿನೂ ಇಲ್ಲ, ಭತ್ತನೂ ಇಲ್ಲ. ವ್ಯವಸಾಯದಲ್ಲಿ ಭಾಳ ಕಷ್ಟ. ರೈತ ಸಾಯೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಹೌದು ಹೌದು ಅಂತ ಅಂತೀರಾ. ಬೇರೆ ಏನು ಬೆಳೆ ಬೆಳೆದು ಅದ್ರಲ್ಲಿ ಮುಂದುವಂತ ಯೋಚನೆ ಮಾಡ್ಬೋದಲ್ಲ ಗೌಡ್ರೆ? ಮಾಡ್ಬೋದು ಅಂತಂದ್ರೆ ಅದೇ ಈಗ ಸಾಲಕ್ಕೆ ಹೋದ್ರೆ ನಮ್ಗೆ ಸೂಲ. ಈಗ ಅಲ್ಲಿ ಒಂದು ಬೋರ್ ಹಾಕ್ಸಿ ಫೇಲ್ ಆಯಿತು, ಅದೇ 100,000 ರೂಪಾಯಿ ಬಿದ್ದಿದೆ, ಬಡ್ಡಿ ಕಟ್ಟಕ್ಕಾಗದೇ ಹೀಗೆಲ್ಲ ಹಾಕುವಂತ ನಮ್ಮ ಪರಿಸ್ಥಿತಿ. ಈಗ ಸಂಕಷ್ಟದಿಂದ ಸ್ವಲ್ಪ ಸಂತಸದ ಕಡೆಗೆ ಹೋಗೋಣ. ಗೌಡ್ರೆ, ತಮ್ಮ ಒಂದು ಜೀವನದಲ್ಲಿ ಇಷ್ಟಪಟ್ಟಂಥ ಸಿನಿಮಾ ಇಲ್ಲ ಪೌರಾಣಿಕ ನಾಟಕಗಳು ಯಾವುದು? ಕುರುಕ್ಷೇತ್ರ ನಮಗೊಂದು ಅಡ್ಜಸ್ಟ್ ಆಯ್ತಾಯಿತ್ತು. ಕುರುಕ್ಷೇತ್ರ ನಾಟಕದಲ್ಲಿ ತಾವೇನಾದರೂ ಅಭಿನಯ ಮಾಡಿದ್ದೀರಾ? ಇಲ್ಲ ಇಲ್ಲ, ನಾನು ಮಾಡಿಲ್ಲ. ಕುರುಕ್ಷೇತ್ರ ನಾಟಕ ನೋಡಿದ್ದೀರಾ? ನೋಡಿದ್ದೀನಿ. ಸಿನಿಮಾಗಳಲ್ಲಿ ಯಾವ ಸಿನಿಮಾನು ಇಷ್ಟ ಇಲ್ಲ? ಸಿನಿಮಾಲೇ ಇಲ್ಲ, ಅದನ್ನೇ ನನಗೆ ಇಂಟ್ರೆಸ್ಟ್ ಇಲ್ಲ. ಕುರುಕ್ಷೇತ್ರ ನಾಟಕ ಭಾಳಷ್ಟು ನೋಡಿದ್ದೀನಿ. ನೋಡಿದ್ದೀನಿ ನೋಡಿದ್ದೀನಿ. ಕುರುಕ್ಷೇತ್ರ ನಾಟಕಗಳು ನೋಡಿದ್ದೀರಾ, ಆ ಭಾಳ ಆನಂದ ಪಟ್ಟಿದ್ದೀರಾ. ಹಾಗೆ ತಾವು ತಮ್ಮ ಗ್ರಾಮದ ಬಗ್ಗೆ, ತಮ್ಮ ಒಂದು ಕುಟುಂಬದ ಬಗ್ಗೆ, ತಮ್ಮ ಒಂದು ಹಳೆಯ ಸ್ನೇಹಿತರುಗಳ ಬಗ್ಗೆ ಏನಾದರೂ ಎರಡು ಮಾತು ಹೇಳ್ತೀರಾ? ಹೇಳುವಂಥದ್ದು ಏನಿದೆ ನಮ್ಮಲ್ಲಿ, ಏನು ಎಳಸಾಯದಲ್ಲಿ ಏನು ನಾವು ನಮ್ಮ ಇದ್ದೆ ಇದ್ದಂಗೆ ಏನೋ ಕತೆ ಕಳ್ಕೊಂಡು ಹೋಯ್ತಿದ್ದೆ ಮೂರ್ತು. ಹೇಳುವಂಥದ್ದೇನು ನಾವು ಇಟ್ಕೊಂಡಿಲ್ಲ, ನಮ್ಮ ಇದೇನು ನಾವೇನು ಅಷ್ಟೆ. ಮಣ್ಣಿನ ಮಗನಾದಂಥ ತಮಗೆ ಆ ದೇವರು ಧೈರ್ಯವನ್ನು ತುಂಬಲಿ, ಬೇಸಾಯದಲ್ಲಿ ಯಶಸ್ಸನ್ನು ಕಾಣಲಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಹೇಳ್ತಾ
ನಿಮ್ಮ ಸಂತೋಷಕ್ಕೋಸ್ಕರ ಹಾಗೂ ನಿಮ್ಮ ಕುಟುಂಬದ ಸಂತೋಷಕ್ಕೋಸ್ಕರ ನಾವು ಬರ್ತಾ ಬರ್ತಾ ನಮ್ಮ ಫ್ಯಾಮಿಲಿ ಯಾರು ಕೇರ್ ಮಾಡ್ತಾ ಇಲ್ಲ, ನನಗೆ ಬೇವರ್ಸಿ ಆಗ್ಬಿಟ್ಟಿದ್ದೀನಿ ಪೂರ್ಣಿ. ಯಾಕೆ ಬಡ್ಕೋತೀರಾ? ಮೊಟ್ಟೆ ಇಡಕೊಳ್ತಾ ಇಲ್ಲ ಇದ್ದೀನಲ್ಲ. ಬಡ್ಕೊಳ್ಳದೆ ಇನ್ನೇನ್ ತಮ್ಮನ್ನ ಬೇಡ್ಕೋಬೇಕಾಗಿತ್ತಾ? ಏ ಅಧಿಕಾರ ಕಣೆ ಅಧಿಕಾರ, ನಾನ್ ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗೋದಿಲ್ವಾ ನಾನ್ ಯಾರೇ? ನಾನ್ ಯಾರೇ? ನಿನ್ನ ಗಂಡ. ಅದೇ ನನ್ನ ಕರ್ಮ. ಮುಚ್ಚು ಬಾಯ್. ಈ ಮಾಜಿ ಜಮೀನ್ದಾರ ವಂಶೋದ್ಧಾರಕರಿಗೆ ಬಟ್ಟೆಗೆ ಇಸ್ತ್ರಿ ಇಲ್ಲ ಅಂದ್ರೆ ಅನ್ನ ಆರೋಗಿತ್ತು ಅಂದ್ರೆ ಹಿಡ್ಸೋದಿಲ್ಲ ಅಂತ ನಿನ್ ಚೆನ್ನಾಗ್ ಗೊತ್ತಿಲ್ಲ? ಸ್ವಲ್ಪ ಚೆನ್ನಾಗ್ ಕಂಡ್ಬಿಟ್ಕೊಂಡ್ ನೋಡಿ, ನೀವ್ ಹಾಕೊಂಡಿರೋ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿರೋದೆ. ಅಮ್ಮ ಡಿಂಗ್ರಿ ಹೆಂಡತಿ, ನನಗೆ ಡಿಂಗ್ರಿ ಹೊಡಿತಾ ಇದೀಯಾ? ಈ ಜುಬ್ಬ ಇದಕ್ಕೆ ಇಸ್ತ್ರಿ ಆಗಿದೆ, ಓಕೆ. ಈ ಪಂಚೆ ಇದಕ್ಕೂ ಇಸ್ತ್ರಿ ಆಗಿದೆ, ಡಬಲ್ ಓಕೆ. ಇದು ತ್ರಿಬಲ್ ಓಕೆ. ಈ ಚಡ್ಡಿ ಇಸ್ತ್ರಿ ವಿಷಯ ಏನಾಯ್ತಮ್ಮ? ಕಾಗೆ ಕಚ್ಕೊಂಡು ಹೋಗ್ಬಿಡ್ತಾ? ಏನಪ್ಪ ಅಳಿಮಿಯ? ಏನತ್ತಮ್ಮ? ರಾತ್ರಿ ಕುಡ್ದಿದ್ದು ಇನ್ನು ಇಳಿಲಿಲ್ವಾ? ನನ್ನ ಮಗಳ ಮೇಲೆ ಹಾಗೆ ರೇಗ್ತಾ ಇದ್ಯಾ? ರೇಗದಷ್ಟೇ ಅಲ್ಲ ಅತ್ತಮ್ಮ, ನಿನ್ನ ಮಗಳನ್ನ ಬಚ್ಚಿ ತಗೊಂಡು ತುಂಡು ತುಂಡ ಕತ್ತರಿಸಿದ್ರು ಪಾಪ ಬರೋದಿಲ್ಲ. ಏನೇ ಇವನ್ ಹುಚ್ಚಿನ ಏನಾದ್ರೂ ಕಡ್ದಿದ್ಯಾ? ಏನ್ ಹಾಳೋ ಏನೋ. ಈ ಇಸ್ತ್ರಿ ಇಲ್ದಲ್ಲಿರೋ ಚಡ್ಡಿನ ನನ್ ಕೊಡ್ತಾ ಇದ್ಯಾ? ಇದಮ್ಮ ವಿಷಯ. ನೋಡೋ ನೋಡೋ, ಮಾತ್ ಮರ್ಸೋದಕ್ಕೆ ಚಡ್ಡಿ ಇಸ್ತ್ರಿ ವಿಷಯ ಮಾತ್ರ ಮರಿಬೇಡ. ಬೆ ಕೇರ್ಫುಲ್. ನಿಂತ್ಕೋ. ಎಸ್. ನೀನು ಚಡ್ಡಿ ಹಾಕೊಳ್ಳೋದ್ ಮಾತ್ರ ಮರಿಬೇಡ. ದಾರಿಲ್ ಹೋಗುವಾಗ ಪಂಚೆ ಜಾರೋಯ್ತು ಅಂದ್ರೆ ಸಾಯ್ತಾರೆ ಜನ ನೋಡ್ಲಾರ್ದೆ. ಅಂಬ ಅನಿಷ್ಟು ಮುಂದೆ ನನಗೆ ಪೈಪೋಟಿ ಮಾಡ್ತೀಯಾ? ಛಿ ಬಾಯ ಮುಚ್ಚು. ಅಂಬ ಹಚ್ಕೊಳ್ಳೋದು ನೀನಾ ದನನ ಅಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ, ಅದೇನೋ ದಂಬಾ ಅಂತ. ಸಿಸ್ಟರ್, ಈ ಅಮ್ಮ ಅಮ್ಮ ಅಂತ ಕೂಗೋದು ನಮ್ ತಾತನ ಕಾಲದಿಂದಾನು ಬಹಳ ಹಳೇದಾಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ವೆರೈಟಿ ಆಗಿರ್ಲಿ ಅಂತ ಈ ಅಮ್ಮ ಅಮ್ಮ ಬದಲು ಅಂಬೋ ಅಂಬೋ ಅಂತ ಕರಿತಾ ಇದ್ದೀನಿ. ಯಾಕೆ ಸಿಸ್ಟರ್, ಈ ವಾಯ್ಸ್ ಟ್ಯೂನು ನಿನಗೆ ಸೂಟ್ ಆಗ್ಲಿಲ್ವಾ? ಎಸ್ ಬಿ ಬಾಲಸುಬ್ರಹ್ಮಣ್ಯ ವಾಯ್ಸ್ ನಿಂದು. ತಬಲಾ ಒಂದು ಕಮ್ಮಿ ತಗೋ. ಏ ಸುಪ್ತಾಡಿ, ಏನಿದು ಸಾರು? ಬೇಳೆ ಸಾರ? ಹೌದು. ಈ ಬೇಳೆ ಸಾರು ಈ ಬಾಡಿಗೆ ಅಷ್ಟಾಗಿ ಸೂಟ್ ಆಗೋದಿಲ್ಲ. ಏನಾದ್ರೂ ಮಾಂಸದ ಚೂರೋ ಚಿಕನ್ ಕುರ್ಮಾನೋ ಮೀನಿನ ಸಾರೋ ಹಾಕಕ್ಕೆ ಏನು ಬಂದಿದೆ ನಿನಗೆ ರೋಗ? ಅಯ್ಯೋ ನಿನ್ ಮರೆ ಎಕ್ಕುಟ್ಟೋಗ, ನನ್ನ ಗಂಡನೇ ನನಗೆ ಎದುರು ಮಾತಾಡಲ್ಲ. ತಿರ್ಬೋಕಿಂತಂದು ಹೋಗ ಆಚೆ. ಹೋಗ್ತೀನಿ ಬಿಡಮ್ಮ, ಹೋಗ್ದೆ ನಿನ್ ಜೊತೆ ಸಂಸಾರ ಮಾಡಕ ಬಂದಿವ್ನಿ. ಓಹೋ ಬಾರೋ, ಅಪರೂಪದ ಬುಳ್ಳಂದಿ ಬಾಬಾ ಬಂದಣ್ಣು. ಬಾರಲ್ಲ ಏನಣ್ಣು? ಕೂತ್ಕೊಳ್ಳಲ್ಲ. ಥ್ಯಾಂಕ್ಸ್ ಅಣ್ಣು. ಎಲ್ಲ ಕುಳ್ತಿಗಣೆ, ನನ್ ಸರ್ಸಾಮಾನ ಕೂತ್ಕೊಳ್ಳೋಷ್ಟು ಧೈರ್ಯ ಬಂದ್ಬಿಡ್ತೇನಲ್ಲ. ಏ ನನಗೂ ನಿನಗೂ ಎತ್ವಾಸ ಎಷ್ಟದೆ ಗೊತ್ತೇ ಇಲ್ಲ. ಗೊತ್ತೈತೆ ಬಿಡೋಣ, ನಾನು ಅಲ್ಲಿ ಇಲ್ಲಿ ಹೋಗಿ ತಿರ್ಪೆ ಎತ್ಕೊಂಡಾದ್ರು ತಿಂತಾ ಇವ್ನಿ, ನೀನ್ ಅದು ಇಲ್ವಲ್ಲ. ಎಲ್ಲ ಕುಳ್ ನನ್ ಮಗನೇ, ಹತ್ ಮನೆ ತಿರ್ಪೆಯನ್ನ ತಿಂದು ತಿಂದು ಕೋಪಿಟ್ಟಿದ್ಯಾ ಕಡ್ಲ ನೀನು? ಲೈ ಮರ್ಯಾದಿಂದ ಕೆಳ ಕೂತ್ಕೊಳ್ಳ ಅಣ್ಣೋ, ಕೆಳ ಕೂತ್ಕೊಳ್ಳ ನೀನ್. ಕಡೆ ಏನಣ್ಣೋ ಎಷ್ಟೈತಲ್ಲ ಚಿಲ್ರೆ ಜೇಬ್ನಾಗ ಬ್ಯಾಂಕ್ನಾಗ? ಎಲ್ಲ ತಿರ್ಬೋಕಿ ನನ್ ಮಗನೆ, ನಿನ್ ಯೋಗ್ಯತೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಬೇರೆ ಆಯ್ತಾ? ಯಾಕೆ ನಿನಗಿಲ್ವಾ? ಲೇ ಇಂತ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನ್ ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ ಮಗನೆ. ಬಿರೇನ್ ಕೈ ತೊಳ್ಕೊಂಬಾ, ಒಂದ್ ಆಟ ಹಾಕನ. ಏ ಸುಮ್ಕಿರಣ, ಬಾರಿ ಹೊಟ್ಟೆ ಸಿತಾಯ್ತೆ. ಇವ್ನು ಟೈಮ್ ಟೈಮ್ಗೆ ತಿನ್ಲಿಲ್ಲ ಅಂದ್ರೆ ಜಾಸ್ತಿ ಟ್ರಬಲ್ ಬಂದು ಹೊಟ್ಟೆ ನೋವು ಜಾಸ್ತಿ ಆಗ್ಬಿಡ್ತದೆ ಗೊತ್ತಾ? ಏನ್ ತಾಳ್ದಲ್ಲ ಅದು ಅಂಗಂ ಗುಡ್ತಾ ಇದೆ. ಇನ್ನೇನ್ ಇರ್ತದಣ್ಣು, ಬಾರಿ ಸಿಂಪಲ್, ಬಾಯಿಲ್ಡ್ ಎಗ್ಗು, ಮೀನಿನ ಸಾರು, ಚಿಕನ್ನು. ಅಣ್ಣು ನಿನ್ ಮನೆಯಿಂದ ಹೊಸಿ ಕೆನೆ ಮೊಸರು ತಂದು ಕೊಟ್ಬಿಟ್ರೆ ಇವತ್ತು ಒತ್ತು ಕಳೆದೋಯ್ತದೆ. ತಾವ್ ತಿನ್ನುವಂತ ರಸ್ಕೊಳ್ಳ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೂ ತಿನ್ನಲ್ಲ, ಅದೃಷ್ಟವಂತರು. ಅಣ್ಣೋ ಒಂದ್ಸಾರಿ ಗಂಟ್ಲು ಸರಿ ಮಾಡ್ಕೊಂಡು ಈ ಬೀದಿಯಾಗೆ ನೀನ್ ಒಬ್ನೇ ನಿಂತ್ಕೊಂಡು ಅಂಬೋ ಅಂತ ಒಂದ್ಸಾರಿ ಕೂಗು, ನಿನ್ಗೂ ಹೊಡಿತದೆ ಅದೃಷ್ಟ. ತೂತ್ ಮೂರ್ಖಾಸ್ತ ನನ್ನ ಮಗನೇ ನೀನು. ಯಾವದ್ಲ ಅದು ಪೀಸು? ಒಳ್ಳೆ ಸಿನಿಮಾ ಸ್ಟಾರ್ ಇದ್ದಂಗದೆ. ನಮ್ಮ ಹಳ್ಳಿಯಾಗ ಏನಾದ್ರೂ ಸಿನಿಮಾ ಶೂಟಿಂಗ್ ಎತ್ತವ್ರ ಅಣ್ಣ? ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ಹೇಳ, ಮೊದಲನೇ ನೋಡ್ದಾಗೆ ನನ್ನ ಹೃದಯನ ಕಿತ್ಕೊಂಡ್ಬಿಡ್ತಾಣ. ಅಪ್ಪಾ
ಅಮ್ಮ ನೀನಾ? ನಾನ್ ಬೇರೆ ಯಾರು ಅಂತ ತಿಳ್ಕೊಂಡಿದ್ದೆ. ನಾನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ. ಪಕ್ಕಕ್ಕೆ ಬರಲ್ಲ, ತೂತು ಕರ್ತಾನೆ ಮನೆ. ಆ ಪರೀಕ್ಷೆಲ್ಲ ಚೆನ್ನಾಗಿ ಬರ್ತಿದ್ದೆ ತಾಯಿ. ಕರ್ನಾಟಕ ಬೇರೆ ತಗೊಂಡ್ಬಿಟ್ಟಿದ್ಯಾ? ಬೋ ಪಸಂದ ಆಗದೆ. ಚೀಫ್ ಮಿನಿಸ್ಟರ್ ಜೊತೆ ಪಾರಿ ಟೂರ್ ಹೋಗೋಳೆ ಕಣಮ್ಮ. ಅವಳ ಮಕ್ಕಿಷ್ಟು ಅಡಿಗೆ ಮನೆಲ್ಲ ಬಚ್ಚನ ಮನೆಲ್ಲ ಬಿದ್ದಿರ್ಬೇಕು. ಹೋಗ್ ನೋಡು. ಲಾಯ್ ಮಂಕಿ, ಈ ಗೆಟಪ್ ನಲ್ಲಿ ನಾನು ಹೆಂಗ್ ಕಾಣಿಸ್ತಿಲ್ಲ? ಅಯ್ಯೋ, ಬಾರಿ ಸೂಪರ್ಬ್ ಆಗಿದೆ ಅಣು. ಅಣು ಅಣು, ನೀನೇನಾದ್ರು ಈ ಗೆಟಪ್ ನಾಗ್ ಬಂದ್ಬಿಟ್ರೆ ನಿನಗೆ ಮೊದಲು ಹಾಕೋದು. ಓ ನಮಸ್ಕಾರ ಅಲ್ಲಿ ಗಣ. ಅಣು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಲ್ಮ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಮಂಡ್ಯ. ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ, ಒಳ್ಳೆಯ ರೇಮೆಂಡ್ ಬಟ್ಟೆಗಳು, ಪ್ಯಾಂಟ್ ಶರ್ಟ್ ಪೀಸ್ಗಳು, ವಿಧ ವಿಧವಾದಂತಹ ಕ್ವಾಲಿಟಿ ಉಳ್ಳ ಬಟ್ಟೆಗಳನ್ನು, ಗಂಡಸರ ಎಲ್ಲಾ ತರಹದ ಉಡುಪುಗಳು ಹಾಗೂ ರಾಮ್ ರಾಜ್ ಪಂಚೆ ಶರ್ಟ್ಗಳು ನಿಮಗೆ ಬೇಕೇ? ಹಾಗಿದ್ದರೆ ನಂದಿ ಟೆಕ್ಸ್ಟೈಲ್ಸ್ಗೆ ಹಿಂದೆ ಹೋಗಿ ನಿಮಗೆ ಬೇಕಾದ ಕ್ವಾಲಿಟಿ ಬ್ರಾಂಡ್ ಬಟ್ಟೆಗಳನ್ನು ಕೊಂಡು ಆನಂದಿಸಿ. ಸ್ಥಳ ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ನೆಚ್ಚಿನ ಗ್ರಾಹಕರೇ, ನಿಮ್ಮ ಮನೆಯ ಪ್ರತಿನಿತ್ಯದ ಬಳಕೆಗೆ ಎಲ್ಲ ತರಹದ ಶುದ್ಧವಾದ ದಿನಸಿ ಪದಾರ್ಥಗಳು ರಿಯಾಯಿತಿ ದರದಲ್ಲಿ ನಿಮಗೆ ಬೇಕೇ? ಆಗಿದ್ದರೆ ತಡೆಯಕ್ಕೆ, ಮದುವೆ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳಿಗೆ ಉತ್ತಮವಾದ ಆಹಾರ ಪದಾರ್ಥಗಳು, ತಿಂಡಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ಬೇಕಾದರೆ ನಿಮ್ಮ ನೆಚ್ಚಿನ ಸಲ್ಮ ಪ್ರಾವಿಜನ್ ಸ್ಟೋರ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ. ಸಲ್ಮ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 9944332071. ಕಂಚಿ ಸಿಲ್ಕ್ ಅಪ್ಪಟ ರೇಷ್ಮೆ ಸೀರೆಗಳು ಹಾಗೂ ವಿಧ ವಿಧವಾದಂತಹ ಫ್ಯಾನ್ಸಿ ಸೀರೆಗಳು ನಿಮಗೆ ಬೇಕೇ? ಹಾಗಾದರೆ ತಡೆ ಏಕೆ? ನಿಮಗೋಸ್ಕರ ನಿಮ್ಮ ಮಂಡ್ಯ ನಗರದಲ್ಲೇ ನೂತನವಾಗಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್ ಮಳಿಗೆ ತೆರೆದಿದ್ದು, ನಿಮ್ಮ ಶುಭ ಸಮಾರಂಭಗಳಿಗೆ ಬೇಕಾಗುವಷ್ಟು ಸೀರೆಗಳನ್ನು ನಿಖರವಾದ ಬೆಲೆಯಲ್ಲಿ ನಿಮ್ಮ ಮಂಡ್ಯ ನಗರದಲ್ಲೇ ನೀಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ಸಂಪರ್ಕಿಸಿ 08232222256. ನಲ್ಮೆಯ ಮಂಡ್ಯ ಜಿಲ್ಲಾ ಬಂಧುಗಳೇ, ಇಲ್ಲಿ ಎಲ್ಲ ತರಹದ ಫ್ರೂಟ್ ಜ್ಯೂಸ್ಗಳು ಮತ್ತು ಚಾಟ್ಸ್ಗಳು, ಗೋಬಿ ಮಂಚೂರಿ, ಮಿನಿ ಮಿಲ್ ಸೂಪು, ಬೆಳಗಿನ ಉಪಹಾರ ಹಾಗೂ ಮಸಾಲ ಟೀ, ತಂಪು ಮಾನೀಯಗಳು ಇಲ್ಲಿನ ವಿಶೇಷತೆಯಾಗಿದ್ದು ಮಂಡ್ಯ ಜಿಲ್ಲೆಯ ಜನತೆ ಮೆಚ್ಚುಗೆ ಪಾತ್ರವಾಗಿದೆ. ಪಾರ್ಸಲ್ ಕೂಡ ಇಲ್ಲಿ ಕೂಡ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ನೀಡಿ ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 8281826839. ಪ್ರಿಯ ನಾಗರಿಕ ಬಂಧುಗಳಿಗೆ ಒಂದು ವಿಶೇಷ ಸೂಚನೆ. ಶುಭ ಸಮಾರಂಭಗಳಿಗೆ, ದೇವರ ಕಾರ್ಯಗಳಿಗೆ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿಗೆ ಹೂವಿನ ಅಲಂಕಾರ ದೊಡ್ಡ ಮಟ್ಟದಲ್ಲಿ ಮಾಡಿಕೊಡುವ ಏಕೈಕ ಅಂಗಡಿ ಶ್ರೀನಿಧಿ ಹೂವಿನ ಅಂಗಡಿ. ಫ್ಲವರ್ ಡೆಕೋರೇಷನ್ಗೆ ದೊಡ್ಡ ಹಾರ, ಮೀಡಿಯಂ ಹಾರ, ಚಿಕ್ಕ ಹಾರ, ಗುಲಾಬಿ ಹಾರ, ತೋಮಾಲೆ, ಬರ್ಜರ, ಗ್ಲಾಡಿಸ್ ಹಾಗೂ ನಿಮಗೆ ಬೇಕಾದ ಹೂವಿನ ಅಲಂಕಾರವನ್ನು ಮಾಡಿಕೊಡಲಾಗುವುದು. ರಿಯಾಯಿತಿ ದರದಲ್ಲಿ ಬೊಕ್ಕೆಗಳು ಹಾಗೂ ಕಾರ್ ಡೆಕೋರೇಷನ್ಸ್ಗಳು ಮಾಡಿಕೊಡಲಾಗುವುದು. ರಿಸೆಪ್ಷನ್ ಹಾಗೂ ಫಂಕ್ಷನ್ಸ್ಗಳಿಗೆ ಒಮ್ಮೆ ಭೇಟಿ ನೀಡಿ ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಸಂಪರ್ಕಿಸಿ 9945237478. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ. ನಮಸ್ಕಾರ. ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಮಾಠ ಮಂತ್ರ, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನು ನಿಮ್ಮ ಜೀವನದ ಎಂಥದ್ದೇ ನಿಗೂಢ ಸಮಸ್ಯೆಗಳಿಗೆ ಇವರನ್ನು ಬಿಟ್ಟು ಬೇರೆ ಯಾರೇ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಇವರ ಕಾಯಂ ವಿಳಾಸ: ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಪಂಡಿತ್ ಎಂಬಿ ಶಾಸ್ತ್ರಿ, ಶ್ರೀ ಲಕ್ಷ್ಮೀ ಜನಾರ್ದನ ಸ್ಕೂಲ್ ಎದುರು, ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕ, ವಿದ್ಯಾನಗರ, ಮಂಡ್ಯ. ಮೊಬೈಲ್ ಸಂಖ್ಯೆ 9663609051. 40 ವರ್ಷಗಳಿಂದ ಸತತವಾಗಿ ಸೇವೆ ನೀಡುತ್ತಾ ಬಂದಿರುವ ಪುಷ್ಪ ಡಿಜಿಟಲ್ ಸ್ಟುಡಿಯೋ. ವೆಡ್ಡಿಂಗ್ ಫೋಟೋಗ್ರಾಫಿ, ಕ್ಯಾಂಡಿಡ್ ಫೋಟೋಗ್ರಾಫಿ, ಸ್ಟುಡಿಯೋ ಸಿಟ್ಟಿಂಗ್, ಫ್ಯಾಮಿಲಿ ಫೋಟೋ, ಬೇಬಿ ಫೋಟೋಗ್ರಫಿ, ಫೋಟೋ ಪಿನ್ನಿಂಗ್,
ಇನ್ಸ್ಟೆಂಟ್ ಫೋಟೋ, ವೆಡ್ಡಿಂಗ್ ಆಲ್ಬಮ್, ಎಚ್ ಡಿ ವಿಡಿಯೋ ಕವರೇಜ್, ಆಂಡ್ರಾಯ್ಡ್ ಲೈವ್ ಸ್ಟುಡಿಯೋ. ಎಲ್ಲರ ಮನಸ್ಸಿಗೆ ಮೆಚ್ಚುಗೆಯಾದ, ಜನರ ವಿಶ್ವಾಸಕ್ಕೆ ಪಾತ್ರವಾದ ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 7353050798. ಸರ್, ಸಲ್ಮಾ ಪ್ರಾವಿಜನ್ ಸ್ಟೋರ್ ಆಯ್ತು, ಪುಷ್ಪ ಡಿಜಿಟಲ್ ಸ್ಟುಡಿಯೋನು ಆಯ್ತು, ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿಗೂ ಹೋಗಿದ್ದಾಯ್ತು, ಶ್ರೀನಿಧಿ ಫ್ಲವರ್ ಡೆಕೋರೇಷನ್ಗೂ ಹೋಗಿ ಬಂದಾಯ್ತು, ಮತ್ತೆ ಇನ್ನೇನಕ್ಕೆ ಸರ್ ಇಲ್ಲಿ ಸಿದ್ರಿ? ಅಲ್ಲೆಲ್ಲ ಓಡಾಡಿ ಸುಸ್ತಾಗಿದೆ, ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸ್ತೇನಪ್ಪ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿ ಹತ್ರನೂ ಹೋಗ್ಬೇಕು, ಶ್ರೀನಿಧಿ ಹೂನ್ ಅಂಗಡಿ ಹತ್ರನೂ ಹೋಗ್ಬೇಕು, ಇನ್ನೂ ಎರಡು ಕೆಲಸ ಬ್ಯಾಲೆನ್ಸ್ ಆಯ್ತಲ್ಲಪ್ಪ. ಏ ನಾಗರಾಜ್, ಎಲ್ಲಪ್ಪ ಹೊರಟಿದ್ಯಾ? ಮನೆಗೆ ಸಾಮಾನ್ ತಗೊಳಕ್ಕೆ ಸಲ್ಮಾ ಪ್ರಾವಿಜನ್ ಸ್ಟೋರ್ಗೆ ಹೋಗ್ತಾ ಇದ್ದೆ. ಸಲ್ಮಾ ಪ್ರಾವಿಜನ್ ಸ್ಟೋರ್ ಅಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿರ್ತದಲ್ವಾ? ತುಂಬಾ ಚೆನ್ನಾಗಿದೆ, ಸುಮಾರು ವರ್ಷಗಳಿಂದ ಅಲ್ಲೇ ನಮ್ಮ ಮನೆಗೆ ಸಾಮಾನ್ ತಗೊಳ್ಳಿ. ನಡಿಯಪ್ಪ, ಗ್ಯಾಲಕ್ಸಿಲಿ ಒಳ್ಳೆ ಜ್ಯೂಸ್ ಕುಡಿಯುವ. ಸರಿ ಆಯ್ತು, ಮೇಲ್ಗಡೆ ಪುಷ್ಪ ಸ್ಟುಡಿಯೋದ ಹತ್ರ ನಿಂತಿದ್ರಲ್ಲ, ಪ್ರೋಗ್ರಾಮ್ಗೆ ಆರ್ಡರ್ ಕೊಡ್ಬೇಕಾಯ್ತು, ಹೋಗಿದ್ದೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ತಮ್ಮ ಹೆಸರು? ಚೆನ್ನೈಗೌಡ ಅಂದ್ಬಿಟ್ಟು. ತಾವು ಪ್ರಾವಿಜನ್ ಸ್ಟೋರ್ನ ಇಲ್ಲಿ ಪ್ರಾರಂಭ ಮಾಡಿ ಎಷ್ಟು ದಿನಗಳಾಯ್ತು ಸರ್? ಸುಮಾರು 10 ವರ್ಷ ಆಯಿತು ಸರ್. ತಮ್ಮ ಪ್ರಾವಿಜನ್ ಸ್ಟೋರ್ನ ಹೆಸರು? ಶ್ರೀ ಮಂಜುನಾಥ ಸ್ವಾಮಿ ಟ್ರೇಡರ್ಸ್. ತಮ್ಮ ಪ್ರಾವಿಜನ್ ಸ್ಟೋರ್ನ ಹೆಸರು ಸರ್? ಶ್ರೀ ಮಂಜುನಾಥ ಸ್ವಾಮಿ ಟ್ರೇಡರ್ಸ್. ಶ್ರೀ ಮಂಜುನಾಥ ಸ್ವಾಮಿ ಟ್ರೇಡರ್ಸ್ ಅಂಡ್ ಪ್ರಾವಿಜನ್ ಸ್ಟೋರ್. ಹೌದು ಸರ್. ತಮಗೆ ಮುಂದೆ ಅನುಭವ ಇತ್ತ? ಇಲ್ಲ, ಅನುಭವ ಇರಲಿಲ್ಲ ಸರ್. ತಾವು ಪ್ರಾವಿಜನ್ ಸ್ಟೋರ್ ಮಾಡಬೇಕು ಅನ್ಕೊಂಡ್ರಿ, ಇಲ್ಲಿ ಪ್ರಾರಂಭ ಮಾಡಿದ್ರಿ? ಮಾಡ್ದ. ಹೌದು ಸರ್. ಮಾಡಿದಾಗಲಿಂದ ಇಲ್ಲಿವರೆಗೂ ನಿಮಗೆ ಲಾಭ ಅನಿಸಿಕೆಗಳು, ನಷ್ಟಗಳು, ನಿಮ್ಮ ಒಂದು ವಾತಾವರಣ ಯಾವ ಥರ ಸರ್? ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ತಮಗೆ ಮಕ್ಕಳು ಸರ್? ಇಬ್ಬರು ಸರ್. ಓದ್ತಾ ಇದ್ದಾರ? ಒಬ್ಬ ಕೆಲಸದವನ ಬಿ ಎ, ಇನ್ನೊಬ್ಬ ಬಿ ಕಾಮ್ ಮುಗೀತು ಈಗ. ಚಿಕ್ಕ ಮಗನ ಸರ್? ಚಿಕ್ಕ ಮಗ. ಸರ್, ಇದ್ರ ಜೊತೆ ಬೇರೆ ಏನಾದರೂ ಬಿಸ್ನೆಸ್ ಇದೆಯಾ? ನಮ್ಮ ಕಾಂಟ್ರಾಕ್ಟ್ ಇದೆ. ತಾವು ಏನು ಕಾಂಟ್ರಾಕ್ಟ್ ಕೆಲಸ ಮಾಡಿ? ಸಿವಿಲ್ ಕಾಂಟ್ರಾಕ್ಟು. ಸಿವಿಲ್ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತೀರಾ? ಹೌದು. ಸರ್, ಸಿವಿಲ್ ಕಾಂಟ್ರಾಕ್ಟಲ್ಲಿ ಎಷ್ಟು ವರ್ಷ ಅನುಭವ? 25 ವರ್ಷ ಸರ್. 25 ವರ್ಷ ಅನುಭವಗಳ ಸಿವಿಲ್ ಕಾಂಟ್ರಾಕ್ಟರ್? ಹೌದು. ಸರ್, ತಾವು ಎಷ್ಟು ಜನಗಳಿಗೆ ಕೆಲಸವನ್ನು ಕೊಟ್ಟಿದ್ದೀರಾ? ಅದು ಇಷ್ಟು ಜನಕ್ಕೆ ಎತ್ತ ಕೆಲಸ ಬರಲ್ಲ. ಅದರಲ್ಲಿ ಕೆಲಸ ಮಾಡಿದಾಗ 25 ಜನ ಬರ್ಬೋದು, 10 ಜನ ಬರ್ಬೋದು, 50 ಜನ ಬರ್ಬೋದು. ಒಂದು ಕೆಲಸ ಇದ್ದಂಗೆ ಅದರಲ್ಲಿ ಕೆಲಸ ಮಾಡಿಸ್ತೀವಿ. ಕೆಲಸ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಕೆಲಸ ಮಾಡ್ತಾ? ಹೌದು ಹೌದು. ಸರ್, ಅಂದಾಗೆ ತಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಪ್ರಾರಂಭಗೊಂಡ ದಿನದಿಂದ ಇಲ್ಲಿಯವರೆಗೂ ತಾವು ಯಾವ ದಿನವೂ ಕೂಡ ಒಂದು ಕಷ್ಟಗಳ ದಿನ ನಿಮಗೆ ಕಾಣಿಸ್ಲಿಲ್ವಾ? ಇಲ್ಲ ಸರ್, ಯಾವುದಕ್ಕೆ ಕಂಡಿಲ್ಲ ಸರ್. ಯಾವುದೂ ಕಾಣಿಸಿಲ್ಲ, ಪ್ರತಿದಿನವೂ ಸುಖವಾಗಿ? ಹೌದು ಹೌದು. ಸರ್, ನಿಮ್ಮ ಮದುವೆಗೆ ಮುಂಚೆ ತಾವು ವಿದ್ಯಾಭ್ಯಾಸ ಏನು ಮಾಡ್ತಾ ಇದ್ರಿ? ನಾವು 7th ಅಷ್ಟೇ ಸರ್. 7th ಅಷ್ಟೇ? ಸೆವೆಂತ್ ಓದಿದ್ಮೇಲೆ ವಿದ್ಯಾಭ್ಯಾಸಕ್ಕೆ ಹೋಗಲೇ ಇಲ್ಲ? ವಿದ್ಯಾಭ್ಯಾಸಕ್ಕೆ ಹೋಗಲೇ ಇಲ್ಲ. ಹೋಗಲೇ ಇಲ್ಲ. ಸರ್, ಇತ್ತೀಚೆಗೆ ನೀವು ಯಾವುದಾದ್ರು ನಾಟಕ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಭಾಗವಹಿಸ್ತಾ ಇದ್ದೀರಾ? ಇಲ್ಲ 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 ಸರ್, ಇತ್ತೀಚೆಗೆ ನಾಟಕದಲ್ಲಿ ಕಾರ್ಯಕ್ರಮಕ್ಕೆ ಯಾವುದು ಭಾಗವಹಿಸಿಲ್ಲ. ಒಂದು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು. ನೀವು ಚುನಾವಣೆ ಪ್ರತಿನಿಧಿ ಕೂಡ ಆಗಿದ್ದೀರಿ? ಹೌದು ಹೌದು ಹೌದು. ಸರ್, ಯಾವ ಗ್ರಾಮ ಪಂಚಾಯತಿಗೆ ಸದಸ್ಯರಾಗಿದ್ದೀರಿ? ಸಂಬೂನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು, ಜಕ್ನಹಳ್ಳಿ ಪಂಚಾಯತಿ. ಜಕ್ನಹಳ್ಳಿ ಪಂಚಾಯತಿ ಸಂಬೂನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಸಾರ್ ಜಕ್ನಹಳ್ಳಿ ಪಂಚಾಯತಿಯಿಂದ ಪಂಚಾಯತಿಗೆ ಸೇರ್ಪಡೆ ಆಗುತ್ತೆ. ಸೇರ್ಪಡೆಯಾಗಿ ಸಾರ್ವಜನಿಕರಿಗೆ ಸೇವೆ ಮಾಡಿ? ಹೌದು ಹೌದು ಹೌದು. ಸರ್, ನಿಮ್ಮ ರಾಜಕೀಯದ ಅವಧಿಯಲ್ಲಿ, ನಿಮ್ಮ ಚುನಾವಣಾ ಪ್ರತಿನಿಧಿಯಾಗಿ ನೀವು ಸದಸ್ಯರಾದಂಥ ಅವಧಿಯಲ್ಲಿ ಸಾರ್ವಜನಿಕರಿಗೆ ನೀವು ಮಾಡಿದಂಥ ಕೆಲಸಗಳ ಬಗ್ಗೆ ಯಾವುದಾದ್ರು ಒಂದೆರಡು ಸಾಧನೆಗಳ ಹೇಳಿ. ನಮ್ಮ ಚುನಾಯಿತ 5 ವರ್ಷ 1910 ಮನೆ ಕೊಡಿಸಿದ್ದೀವಿ, ಆಶ್ರಯ ಮನೆ. 30 ಜನಕ್ಕೆ ರೇಷನ್ ಕಾರ್ಡ್ ಮಾಡಿಸಿದ್ದೀವಿ. ಅಂದರೆ ಸರ್ಕಾರ ಮಾಡಿಕೊಟ್ಟದೆ, ನಾವು ನಿಂತ್ಕೊಂಡು ಅವರಿಗೆ ನಿಮ್ಮ ಮಾರ್ಗದರ್ಶನದಲ್ಲಿ ಮಾಡಿಸಿದ್ದೀವಿ ಅಷ್ಟು. ಆಮೇಲೆ ಊರು ದೀಪ, ಊರಿನ ಸಣ್ಣ ಪುಟ್ಟ ಕೆಲಸಗಳು, ಸರ್ಕಾರದಿಂದ ಬರ್ತಂಥ ಸೌಲತ್ತುಗಳನ್ನ ನೇರವಾಗಿ ಜನಗಳು ತಲುಪಿಸಿದ್ದೀವಿ. ನೇರವಾಗಿ ಜನಗಳಿಗೆ ತಲುಪಿಸಿದ್ದೀರಾ? ನೀವು ತಲುಪಿಸಿ ಜನಗಳಿಗೆ ಉಪಯೋಗ ಮಾಡಿದ್ದೀರಾ? ಹೌದು. ತಮ್ಮ ಒಂದು ಕೆಲಸದ ಒಂದು ಅವಧಿಯಲ್ಲಿ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೋಸ್ಕರ. ಹಾಗೆ ಪುಟ್ಟ ಅಪ್ಪಾಜಿ ಬಗ್ಗೆ ನೀನು ಏನು ಹೇಳ್ತೀಯಪ್ಪ? ನಮ್ಮ ಅಪ್ಪ ಒಬ್ಬರು ಶ್ರಮಜೀವಿಗಳು, ಒಬ್ಬರು ಕವಲಿ ಮಣ್ಣ ಸುರಿದು ಈ ಸ್ಟೇಜ್ ತಂದಿಲ್ಸವ್ರೆ ನಮ್ಮನ್ನ. ಕವಲಿ ಮಣ್ಣು ಸುರಿದನ್ನ ನೀನು ನೋಡ್ತಾ ಇದ್ದ? ಅವ್ರು ಹೇಳ್ತಾರೆ, ನಮ್ಮ ಮನೇಲಿ ಹೇಳ್ತಾರೆ, ಎಲ್ಲ ಬಡತನದಲ್ಲಿ ಇದ್ದು ಬಂದವರು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡವ್ರೆ, ಸುಖವಾಗಿ ಬಾಳ್ಸವ್ರೆ ನಮ್ಮನ್ನ. ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ತುಂಬ ದೊಡ್ಡ ಮಾತನಾಡಿದೆ. ಅವರು ತುಂಬ ಕಷ್ಟಜೀವಿ, ಒಳ್ಳೆ ಕಷ್ಟದಿಂದ ಮೇಲೆ ಬಂದಿದ್ದಾರೆ. ಅವರು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡಿದ್ದಾರೆ, ನೀವು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋತೀರಾ. ಈ ದೊಡ್ಡ ಮಾತು ಎಲ್ಲರೂ ಕೂಡ ಕಲಿಬೇಕಾದದ್ದೇ. ಸರ್, ನಿಮಗೋಸ್ಕರ, ನಿಮ್ಮ ಮುದ್ದಿನ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ
ಕಾಮಿಡಿ ಪಂಚನ್ನ ತೋರಿಸ್ತೀವಿ, ನೋಡ್ಕೊಂಬರೋಣ ಬನ್ನಿ ಸರ್. ನಾವ್ ಯಾರು ಚೇರ್ಮನ್ ಭಾವನವ್ರ ಬುದ್ಧಿ ಅಷ್ಟೇ ಅಲ್ಲ, ಭಾವಿ ಮಾವ ಕೂಡ, ಅಂದ್ರೆ ನಿಮ್ಮ ಬಾಸ್ಗೆ ಬಾಸ್. ಅಂತವ್ರ ಮುಂದೆ ನೀನು ಕೃಷ್ಣ ದೇವರಾಯ ತರ ತಲೆಗೆ ಪೇಟ ಕಟ್ಕೊಂಡು ನಿಂತಿದೀಯಲ್ಲ, ಜಾರ್ಸ್ ಹೋದ್ಬಿಡ್ತೀನಿ ನನ್ನ ಮಗನೇ, ಸಲ್ಟ ಕಟ್ಟ ತೆಗೆದು. ಆ ಹಂಗೆ ಅದು ಮರ್ಯಾದೆ, ನನ್ನ ಎದುರುಗಡೆ ಸಾಯೋವರೆಗೂ ಹಿಂಗೆ ಇರ್ಬೇಕು. ಆಯ್ತು ಗೊತ್ತಾಯ್ತಾ ತಿಮ್ಮ? ಹೆಂಗೆ ಬೆಣ್ಣೆ? ಏನ್ಲ ಕೊಟ್ಯಾ? ನನ್ನ ಮಗನೇ ಚೇರ್ಮನ್ ಮಾವಾಕಂ ಭಾವನ ಮುಂದೆ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ನಿಂತಿದ್ಯಾ? ಬಿಚ್ಚಿ ತಲೆ ಕಟ್ಲ, ವದ್ದ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಲಿಸ್ಕೊಂಡ್ಬಿಡ್ಬೇಕು ನನ್ನ ಮಗನೇ, ಕಟ್ಲ ಹಂಗೆ? ಅದು ಅದು ನನ್ನ ಮಗನೇ ಮರ್ಯಾದೆ ಅಂದ್ರೆ ಕೇಳ, ರಾತ್ರಿ ಬೆಡ್ ಮೇಲೆ ಮಲಿಕಂಡಾಗ್ಲೂ ಹಂಗೆ ಕಟ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಗೌ ಅಯ್ಯೋ ಏನಪ್ಪ ಮಾಡುದು, ನನ್ ಕಟ್ರೆ ಒಳ್ಳೆ ನಾಗರವಾಡ ಕಟ್ತಾರೆ. ಅಯ್ಯೋ ಸೀರೆ ನನ್ ನುಗ್ಗಿಯಲ್ಲ. ಅಯ್ಯೋ ಏನ್ ಮಾಡ್ತಾ ಇದ್ದೀನಿ ದುಡಿಮೆ ಬಾಮಿದ? ದುಡಿಮೆ ಬೆಳಗ್ನಿಂದ ಸಿಂಗಲ್ ಟೀನು ಕುಡಿದಂಗೆ ಈ ರಣಬಿಸಿಲ್ನಲ್ಲಿ ಬೆವರು ಸುರಿಸ್ತಾ ಇದ್ದೀನಿ. ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀನಿ ಅಲ್ವಾ? ಒಳ್ಳೆ ಕೆಲಸನೇ ಮಾಡ್ತಾ ಇದೀಯ. ನಮ್ ಗದ್ದೆ ನೀರ್ನ ಪಕ್ಕದ ಗದ್ದೆಗೆ ಬಿಡ್ತಾ ಇದೆಯಲ್ಲ, ನಿಜವಾಗ್ಲೂ ಅದು ಒಳ್ಳೆ ಕೆಲಸ. ಇದು ನಮ್ ಗದ್ದೆ ಅಲ್ವಾ? ಅಷ್ಟೆಲ್ಲ ಗೊತ್ತಿದ್ರೆ ನೀನ್ ಯಾಕಿಂತ ದರಿದ್ರ ಬಾಳ್ ಬಾಳ್ತಾ ಇದ್ದೆ? ಆ ವಿಷಯ ಆಮೇಲೆ ಮಾತಾಡ್ತೀನಿ, ಮೊದ್ಲು ಕಾಗದ ವಿಷಯ ಬರೋಣ. ನನ್ನ ಹೆಸರಲ್ಲಿ ರಾಮಣ್ಣನ ಹತ್ರ ಪತ್ರ ಬರ್ಕೊಟ್ಟು 10,000 ರೂಪಾಯಿ ಹೊಡೆದವ್ರು ಯಾರು? ಕಳ್ಪತ್ರ ಇಲ್ಲಿ ಇಲ್ಲಿ ಕೊಡು. ಹೌದು ಇದು ಕಳ್ಪತ್ರ. ಯಾವ ಕಳ್ಳನ ಮಗನು, ಬೇಕುಪ್ ನನ್ ಮಗನು, ಬೇವರ್ಸಿ ನನ್ ಮಗನು ಈ ಪತ್ರ ಬರ್ದಿರೋದು? ನನ್ ಕೋಪ ಬರೋದ್ಕಿಂತ ಮುಂಚೆನೆ ಮರ್ಯಾದೆಯಿಂದ ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಳಿ. ಇಲ್ಲ ನನಗ್ ಬರ್ತಾ ಇರೋ ಕೋಪದಲ್ಲಿ ಯಾವನ್ ಕೈ ಕಾಲ್ ಕತ್ತರಿಸಿ ಬಿಸಾಕ್ತಿರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಿಲ್ದಲೇ ಇರೋ ಹೊಸಬಗುನಂತ ನನ್ ಬಾಮೈದರಿಗೆ ದಗ ಹಾಕಿರೋ ಆ ದಗಲ್ಬಾಜಿ ನನ್ ಮಗ, ದಗಾಕೋರ್ ನನ್ ಮಗ ಯಾವನು, ಅವನ್ ಗಂಡು ಹೆಣ್ಣು ಅನ್ನೋ ಭೇದ ತಿಳಿದಂಗೆ ನೆಡ್ ರಸ್ತೆಲ್ ಹಾಕೊಂಡ್ಬಿಟ್ಟು ಕಬಡ್ಡಿ ಆಡ್ಬಿಡ್ತೀನಿ. ಕಮಾನ್ ಕಬಡ್ಡಿ 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 ಸಾಬ್ ನಿಲ್ಸಿ ಡ್ರಾಮಾನ ನಿಲ್ಸ್ಬಿಟ್ಟೆ. ನಿನ್ ಬಂಡವಾಳ ಎಲ್ಲ ನನ್ ಚೆನ್ನಾಗ್ ಗೊತ್ತಿದೆ, ಮರ್ಯಾದಾಗ ನೀನಾಗ ನೀನೇ ನಿಜ ಒಪ್ಕೊಟ್ರೆ ಸರಿ, ಇಲ್ಲ ಪೊಲೀಸರನ್ ಕರೆಸಿ ಲಾಟಿ ಲೋಡ್ಸಿ ಬಾಯ್ ಬಿಡಿಸ್ಬೇಕಾಗುತ್ತೆ. ಬಾಮೈದ ಎಷ್ಟೇ ಆಗ್ಲಿ ಇದು ನಮ್ ಫ್ಯಾಮಿಲಿ ಮ್ಯಾಟ್ರು, ಇಂತ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಪೊಲೀಸು ಗಿಲೀಸು? ಇದನ್ನ ಏನಿದ್ರು ನಾವ್ ನಾವ್ ಕುಂತ್ಕೊಂಡು ತೀರ್ಮಾನ ಮಾಡ್ಕೊಂಬಿಡಣ. ನೀನ್ ಕೇಳ್ತಾ ಇದೆಯಲ್ಲ ಅಂತ ನಿಜ ಹೇಳ್ತಾ ಇದೀನಿ. ಈ ಪತ್ರಿಕೆ ಸೈನ್ ಹಾಕಿದ್ದು ನಾನೇ, 10,000 ರೂಪಾಯಿ ತಗೊಂಡಿದ್ದು ನಾನೇ, ಒಂದ್ ನಯಾ ಪೈಸಾ ಬಿಡ್ದಂಗೆ ನುಂಗಿ ನೀರ್ ಕುಡ್ದಿದ್ದು ನಾನೇ. ನಾಚಿಕಾಗಲ್ಲ ನಿಮ್ ಜನ್ಮಕ್ಕೆ? ನೀನು ನಿನ್ ಮಗ ಸೇರ್ಕೊಂಡು ಇವರಲ್ಲ ನನ್ ಮಾನ ಮರ್ಯಾದೆ ಕಳಿತಾ ಇದೀರಾ. ನನ್ನ ಅಕ್ಕನ ನೀನ್ ಕಟ್ಕೊಟ್ರ ತಪ್ಪಿಗೆ, ಖರ್ಚಿಗೆ ಅಂತ ತಿಂಗಳ ತಿಂಗಳ ಸುರಿತಾನೆ ಇದೀನಲ್ಲ, ಇನ್ನೇನ್ ಬಂದಿರೋ ದಾಡಿ ನಿಮ್ಗೆ? ಎಷ್ಟೇ ಆಗ್ಲಿ ನಾನು ನಿನ್ ಮನೆ ಅಳಿಯ ಅನ್ನೋದನ್ನ ಮರ್ತ್ ಮಾತಾಡ್ತಾ ಇದೀಯಾ? ಚೆನ್ನಾಗಿ ಗೆಪ್ತಿಲಿಟ್ಕೋ, ಇವತ್ತಲ್ಲ ನಾಳೆ ನಾನು ನಿನ್ಗೆ ಮಾವ ಆಗೋನು. ಜುಜ್ಬಿ ನನ್ ಮಗನ 10,000 ರೂಪಾಯಿಗೋಸ್ಕರ ಕೆಲ್ಸಕ್ ಬಾರ ತಿರ್ಬೋಕಿ ನನ್ ಮಕ್ಳು ಮುಂದೆಲ್ಲ ಬಾಯಿಗೆ ಬಂದಂಗೆ ಹಗುರವಾಗಿ ನಾನು ಮಾತಾಡ್ತೀಯ? ನನ್ ಮಗಳು ನಿನ್ ಮನೆ ತುಂಬಲಿ ಮದ್ವೆ ಆಗಿ, ಆಗ ತೋರಿಸ್ತೀನಿ ಹೆಣ್ ಕೊಟ್ ಮಾವನ್ ಪವರ್ ಏನು ಅಂತ. ದಾರಿ ಬಿಡ್ರ ಬಾವು, ಇಲ್ಲೇನ್ ದಸರಾ ಎಕ್ಸಿಬಿಷನ್ ನಡೀತಾ ಇತ್ತ ನಿಂತ್ಕೊಂಡು ನೋಡಕ್ಕೆ. ದಾರಿ ಬಿಡಲು ಮುಗಿಲಿ ನನ್ ಮಗನೇ. ಎಷ್ಟು ಧೈರ್ಯ, ಚೇರ್ಮನ್ರಿಗೆ ದಬಾಯಿಸ್ಬಿಟ್ಟು ಹೋಗ್ತಾನಲ್ಲ, ಈಗಲೇ ಇಷ್ಟು ಎಗರಾಡ್ತಾನಲ್ಲ ಬುದ್ಧಿ, ನಾಳೆ ಅಕಸ್ಮಾತ್ ಅವ್ನ ಮಗಳೇನಾರು ನೀವು ಮದುವೆ ಆಗ್ಬಿಟ್ರೆ ಇನ್ನೆಷ್ಟು ಎಗರಾಡ್ಬೋದು. ಬುದ್ಧಿ ನಿಮ್ ಒಪ್ತಿಂದಿರೋ ವಿಶ್ವಾಸದಿಂದ ಒಂದ್ ಮಾತು ಹೇಳ್ತಾ ಇದೀನಿ, ನೀವೇನಾದ್ರೂ ಆತ್ರ ಪಟ್ಟು ನಿನ್ ಮಗಳು ಮದುವೆ ಆಗ್ಬಿಟ್ರೆ ನಿಮ್ ಗೌರವ ಮಾತ್ರ ಅಲ್ಲ ಇಡೀ ಊರಿನ ಗೌರವನೇ ಗಂಗೆಯಲ್ಲಿ ಮುಣ್ಗೋಗುತ್ತೆ. ಚೆನ್ನಾಗಿ ಆಲೋಚನೆ ಮಾಡೋ ನಿರ್ಧಾರಕ್ಕೆ ಬನ್ನಿ ಬುದ್ಧಿ. ಬುದ್ಧಿ ಯಾರೋ ಮೋಟರ್ ಗಾಡಿಯಾಗಿ ಬಂದವ್ರೆ, ಯಾರು ಅಂತ ವಿಚಾರಿಸ್ಕೊಂಬರ್ಲ? ನಿಂಗ್ ಯಾಕೆ ಸುಮ್ಕೇನಿರ್ಲ? ದೊಡ್ಡವ್ರ ಸಮಾಚಾರ, ನಾನ್ ಮಾತಾಡ್ಕೊಂಡು ಬರ್ತೀನಿ, ನೀವ್ ಕೆಲ್ಸ ನೋಡಿ. ನಮಸ್ಕಾರ ಸ್ವಾಮಿ. ಯಾರು ಬೇಕು ತಮಗೆ? ನಿಮ್ ಚೇರ್ಮನ್ ರಲ್ಲಿ. ತಾವ್ ಯಾರು? ನಾವು ಶುಗರ್ ಫ್ಯಾಕ್ಟ್ರಿಯಿಂದ ಬಂದಿದ್ವಿ. ಏನಿಲ್ಲ, ನಿಮ್ ಚೇರ್ಮನ್ ಹತ್ರ ಮಾತಾಡಿ ಆ ಕಬ್ಬಿನ ಬೆಳೆಗೆ ರೇಟ್ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ?
ಚೇರ್ಮನ್ ಪಟ್ಟಣಕ್ಕೆ ಹೋಗ್ದಾರಲ್ಲ, ಸಂಜೆವರೆಗೂ ಬರೋಲ್ಲ. ಈಗೇನ್ ಮಾಡೋದು? ಏನ್ ಪರವಾಗಿಲ್ಲ, ನೀವು ನನ್ನ ಹತ್ರ ರೇಟ್ ಮಾತಾಡಿ ಅಡ್ವಾನ್ಸ್ ನನ್ನ ಕೈಲಿ ಕೊಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಬೇರೆ ಯಾರು ಅಲ್ಲ, ಸಂಶಯ ಪಡಬೇಡ, ನಾನು ಸ್ವಂತ ಚೇರ್ಮನ್ ಮಾವನೇ. ಏನಯ್ಯ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಹರ್ಕತೆ ಕೇಳಕ್ ನಾವೇನ ಸಿಕ್ಕಿದ್ದು? ತಾಯಣ್ಣ ಸ್ವಾಮಿ, ನಿಜವಾಗ್ಲೂ ನಾನ್ ಚೇರ್ಮನ್ ಮಾವನೇ. ನಿಮ್ಗೆ ನನ್ ಮೇಲೆ ನಂಬಿಕೆ ಬರ್ದಿದ್ರೆ ಒಂದ್ ರೂಪಾಯಿಗೆ ಕರ್ಪೂರ ತನ್ನಿ, ನನ್ನ ಅಂಗೈಲಿ ಹಚ್ಕೊಂಡು ಪ್ರಮಾಣ ಮಾಡ್ತೀನಿ ನಿಜವಾಗ್ಲೂ ನಾನ್ ಚೇರ್ಮನ್ ರ ಸ್ವಂತ ಮಾವ ಅಂತ. ಹೋಗಿ ತಗೊಂಬನ್ನಿ. ಇವ್ನ ಯಾರ ತಲೆ ಕೆಟ್ಟ ಒಂಥರ ಕಾಣಿಸ್ತಾನೆ. ಹೌದು, ಇವನ್ ಹತ್ರ ಯಾಕೆ ರಾಮಾಯಣ? ನಾಳೆ ಬೆಳಿಗ್ಗೆ ನಾವೇ ನೇರವಾಗಿ ಚೇರ್ಮನ್ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡೋಣ. ಇನ್ ಸ್ವಲ್ಪ ಹೊತ್ತಿದ್ರೆ ಈ ಬಾಕ್ಸ್ ಲಪ್ತಾಯಿಸ್ಬಿಡ್ತಾನೆ. ಬಾ ಸ್ವಾಮಿ, ನಾನು ಅಂತೋನಲ್ಲ, ನನ್ ಮಾತ್ ಕೇಳಿ ನನ್ನ ನಂಬೆ, ನಾನ್ ಚೇರ್ಮನ್ ಮಾವನೆ ಬನ್ನಿ. ಹುಚ್ಚರ ಹುಚ್ಚರ ಅವರಲ್ಲ ನೀವು, ನಿಮ್ಮ ಈ ವಿಚಿತ್ರದ ಅವತಾರ ನೋಡಿ ಹುಚ್ಚರು ಅನ್ಕೊಂಡು ಹೋದ್ರು. ಅಲಬುದಿ, ಚೇರ್ಮನ್ ಮಾವ ಅಂದ್ರೆ ಹೆಂಗಿರ್ಬೇಕು? ಒಳ್ಳೆ ಗರಿಗರಿಯಾಗಿ ಇಸ್ತ್ರಿ ಹಾಕಿ ಶರ್ಟ್ ಕಚ್ಚೆ ಹಾಕೊಂಡು ಬೀದಿಲ್ ಬತ್ತಿದ್ರೆ. ಸರ್ ನಮಸ್ಕಾರ ಸರ್. ಏನು ಏನಯ್ಯ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಆ ಕಬ್ಬಿನ ಬೆಳೆಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಾನು ಬತ್ತಲೆ ಕೆಟ್ಟವನು, ಜೇಬು ಕಾತರಿಸೋನು, ನನ್ಗ್ಯಾಕೆ ಕೊಡ್ತೀರಾ ದುಡ್ಡು? ಸರ್ ಏನೋ ತಪ್ಪಾಯ್ತು, ಕ್ಷಮಿಸಿ ಸರ್. ಏನಯ್ಯ ಕ್ಷಮಿಸೋದು, ಏನು ಕ್ಷಮಿಸೋದು? ಮನುಷ್ಯನ ಗುಣ ಅಳಿಯೋದು ಅವನ ಹಾಕೊಂಡಿರೋ ಬಟ್ಟೆಯಿಂದ ಅಲ್ಲ, ನೋಡ್ಕೊಳ್ಳೋ ರೀತಿಯಿಂದ ತಿಳ್ಕೊಳ್ಳಿ. ಆಯ್ತು ಸರ್, ತಗೊಳ್ಳಿ 50,000 ಅಡ್ವಾನ್ಸ್ ಮಾತ್ರ ತಗೊಂತೀನಿ. ಅಳಿ ಅಂದ್ರೆ ಬಂದ ಮೇಲೆ ಅವ್ರ ಹತ್ರ ರೇಟ್ ಮಾತಾಡ್ಕೊಳ್ಳಿ. ಆಗ್ಬೋದು, ಆಗ್ಬೋದು. ಥ್ಯಾಂಕ್ಸ್. ರಾಣಿ, ಏನಪ್ಪ ಈ 50,000 ರೂಪಾಯಿನ ಭದ್ರವಾಗಿ ಬೇರುನಲ್ಲಿಟ್ಬಿಡು. ಆಗ್ಲಪ್ಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಲ್ಮ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಮಂಡ್ಯ. ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಪಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ, ಒಳ್ಳೆಯ ರೇಮೆಂಡ್ ಬಟ್ಟೆಗಳು, ಪ್ಯಾಂಟ್ ಶರ್ಟ್ ಪೀಸ್ಗಳು, ವಿಧ ವಿಧವಾದಂತಹ ಕ್ವಾಲಿಟಿಯುಳ್ಳ ಬಟ್ಟೆಗಳನ್ನು, ಗಂಡಸರ ಎಲ್ಲಾ ತರಹದ ಉಡುಪುಗಳು ಹಾಗೂ ರಾಮ್ ರಾಜ್ ಪಂಚೆ ಶರ್ಟ್ಗಳು ನಿಮಗೆ ಬೇಕೇ? ಹಾಗಿದ್ದರೆ ನಂದಿ ಟೆಕ್ಸ್ಟೈಲ್ಸ್ಗೆ ಹಿಂದೆ ಹೋಗಿ ನಿಮಗೆ ಬೇಕಾದ ಕ್ವಾಲಿಟಿ ಬ್ರಾಂಡ್ ಬಟ್ಟೆಗಳನ್ನು ಕೊಂಡು ಆನಂದಿಸಿ. ಸ್ಥಳ ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ನೆಚ್ಚಿನ ಗ್ರಾಹಕರೇ, ನಿಮ್ಮ ಮನೆಯ ಪ್ರತಿನಿತ್ಯದ ಬಳಕೆಗೆ ಎಲ್ಲ ತರಹದ ಶುದ್ಧವಾದ ದಿನಸಿ ಪದಾರ್ಥಗಳು ರಿಯಾಯಿತಿ ದರದಲ್ಲಿ ನಿಮಗೆ ಬೇಕೇ? ಆಗಿದ್ದರೆ ತಡೆಯಕ್ಕೆ, ಮದುವೆ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳಿಗೆ ಉತ್ತಮವಾದ ಆಹಾರ ಪದಾರ್ಥಗಳು, ತಿಂಡಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ಬೇಕಾದರೆ ನಿಮ್ಮ ನೆಚ್ಚಿನ ಸಲ್ಮ ಪ್ರಾವಿಜನ್ ಸ್ಟೋರ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ. ಸಲ್ಮ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 9944332071. ಕಂಚಿ ಸಿಲ್ಕ್ ಅಪ್ಪಟ ರೇಷ್ಮೆ ಸೀರೆಗಳು ಹಾಗೂ ವಿಧ ವಿಧವಾದಂತಹ ಫ್ಯಾನ್ಸಿ ಸೀರೆಗಳು ನಿಮಗೆ ಬೇಕೆ? ಹಾಗಾದರೆ ತಡೆ ಏಕೆ? ನಿಮಗೋಸ್ಕರ ನಿಮ್ಮ ಮಂಡ್ಯ ನಗರದಲ್ಲೇ ನೂತನವಾಗಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್ ಮಳಿಗೆ ತೆರೆದಿದ್ದು, ನಿಮ್ಮ ಶುಭ ಸಮಾರಂಭಗಳಿಗೆ ಬೇಕಾಗುವಷ್ಟು ಸೀರೆಗಳನ್ನು ನಿಖರವಾದ ಬೆಲೆಯಲ್ಲಿ ನಿಮ್ಮ ಮಂಡ್ಯ ನಗರದಲ್ಲೇ ನೀಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ಸಂಪರ್ಕಿಸಿ 08232222256. ನಲ್ಮೆಯ ಮಂಡ್ಯ ಜಿಲ್ಲಾ ಬಂಧುಗಳೇ, ಇಲ್ಲಿ ಎಲ್ಲ ತರಹದ ಫ್ರೂಟ್ ಜ್ಯೂಸ್ಗಳು ಮತ್ತು ಚಾಟ್ಸ್ಗಳು, ಗೋಬಿ ಮಂಚೂರಿ, ಮಿನಿ ಮಿಲ್ ಸೂಪು, ಬೆಳಗಿನ ಉಪಹಾರ ಹಾಗೂ ಮಸಾಲ ಟೀ, ತಂಪು ಪಾನೀಯಗಳು ಇಲ್ಲಿನ ವಿಶೇಷತೆಯಾಗಿದ್ದು ಮಂಡ್ಯ ಜಿಲ್ಲೆಯ ಜನತೆಯ ಮೆಚ್ಚುಗೆ ಪಾತ್ರವಾಗಿದೆ. ಪಾರ್ಸಲ್ ಕೂಡ ಇಲ್ಲಿ ಕೂಡ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ನೀಡಿ ಪಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 8281826383.
ಪ್ರಿಯ ನಾಗರಿಕ ಬಂಧುಗಳಿಗೆ ಒಂದು ವಿಶೇಷ ಸೂಚನೆ, ಶುಭ ಸಮಾರಂಭಗಳಿಗೆ, ದೇವರ ಕಾರ್ಯಗಳಿಗೆ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿಗೆ ಹೂವಿನ ಅಲಂಕಾರ ದೊಡ್ಡ ಮಟ್ಟದಲ್ಲಿ ಮಾಡಿಕೊಡುವ ಏಕೈಕ ಅಂಗಡಿ ಶ್ರೀನಿಧಿ ಹೂವಿನ ಅಂಗಡಿ. ಫ್ಲವರ್ ಡೆಕೋರೇಷನ್ಗೆ ದೊಡ್ಡ ಹಾರ, ಮೀಡಿಯಂ ಹಾರ, ಚಿಕ್ಕ ಹಾರ, ಗುಲಾಬಿ ಹಾರ, ತೋಮಾಲೆ, ಬರ್ಜರ, ಗ್ಲಾಡಿಸ್ ಹಾಗೂ ನಿಮಗೆ ಬೇಕಾದ ಹೂವಿನ ಅಲಂಕಾರವನ್ನು ಮಾಡಿಕೊಡಲಾಗುವುದು. ರಿಯಾಯಿತಿ ದರದಲ್ಲಿ ಬೊಕ್ಕೆಗಳು ಹಾಗೂ ಕಾರ್ ಡೆಕೋರೇಷನ್ಸ್ ಗಳು ಮಾಡಿಕೊಡಲಾಗುವುದು. ರಿಸೆಪ್ಷನ್ ಹಾಗೂ ಫಂಕ್ಷನ್ಸ್ ಗಳಿಗೆ ಒಮ್ಮೆ ಭೇಟಿ ನೀಡಿ. ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಸಂಪರ್ಕಿಸಿ 9945234778. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ. ನಮಸ್ಕಾರ. ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಮಾಠ ಮಂತ್ರ, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನು ನಿಮ್ಮ ಜೀವನದ ಎಂಥದ್ದೇ ನಿಗೂಢ ಸಮಸ್ಯೆಗಳಿಗೆ ಇವರನ್ನು ಬಿಟ್ಟು ಬೇರೆ ಯಾರೇ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಇವರ ಕಾಯಂ ವಿಳಾಸ: ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ, ಪಂಡಿತ್ ಎಂಬಿ ಶಾಸ್ತ್ರಿ, ಶ್ರೀ ಲಕ್ಷ್ಮೀ ಜನಾರ್ದನ ಸ್ಕೂಲ್ ಎದುರು, ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕ, ವಿದ್ಯಾನಗರ, ಮಂಡ್ಯ. ಮೊಬೈಲ್ ಸಂಖ್ಯೆ 9663609051. 40 ವರ್ಷಗಳಿಂದ ಸತತವಾಗಿ ಸೇವೆ ನೀಡುತ್ತಾ ಬಂದಿರುವ ಪುಷ್ಪ ಡಿಜಿಟಲ್ ಸ್ಟುಡಿಯೋ. ವೆಡ್ಡಿಂಗ್ ಫೋಟೋಗ್ರಾಫಿ, ಕ್ಯಾಂಡಿಡ್ ಫೋಟೋಗ್ರಾಫಿ, ಸ್ಟುಡಿಯೋ ಸಿಟ್ಟಿಂಗ್, ಫ್ಯಾಮಿಲಿ ಫೋಟೋ, ಬೇಬಿ ಫೋಟೋಗ್ರಫಿ, ಫೋಟೋ ಪಿನ್ನಿಂಗ್, ಇನ್ಸ್ಟೆಂಟ್ ಫೋಟೋ, ವೆಡ್ಡಿಂಗ್ ಆಲ್ಬಮ್, HD ವಿಡಿಯೋ ಕವರೇಜ್, ಆಂಡ್ರಾಯ್ಡ್ ಲೈವ್ ಸ್ಟುಡಿಯೋ. ಎಲ್ಲರ ಮನಸ್ಸಿಗೆ ಮೆಚ್ಚುಗೆಯಾದ, ಜನರ ವಿಶ್ವಾಸಕ್ಕೆ ಪಾತ್ರವಾದ ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 7353050798. ಸರ್, ಸಲ್ಮಾ ಪ್ರಾವಿಜನ್ ಸ್ಟೋರ್ ಆಯ್ತು, ಪುಷ್ಪ ಡಿಜಿಟಲ್ ಸ್ಟುಡಿಯೋನು ಆಯ್ತು, ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿಗೂ ಹೋಗಿದ್ದಾಯ್ತು, ಶ್ರೀನಿಧಿ ಫ್ಲವರ್ ಡೆಕೋರೇಷನ್ ಗೂ ಹೋಗಿ ಬಂದಾಯ್ತು, ಮತ್ತೆ ಇನ್ನೇನ್ ಸರ್ ಇಲ್ಲಿ ಸದ್ರಿ? ಅಲ್ಲೆಲ್ಲ ಓಡಾಡಿ ಸುಸ್ತಾಗಿದೆ, ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸ್ತೇನಪ್ಪ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿ ಹತ್ರನೂ ಹೋಗ್ಬೇಕು, ಶ್ರೀನಿಧಿ ಹೂನ್ ಅಂಗಡಿ ಹತ್ರನೂ ಹೋಗ್ಬೇಕು, ಇನ್ನೂ ಎರಡು ಕೆಲಸ ಬ್ಯಾಲೆನ್ಸ್ ಆಯ್ತಲ್ಲಪ್ಪ. ಏ ನಾಗರಾಜ್, ಎಲ್ಲಪ್ಪ ಹೊರಟಿದ್ಯಾ? ಮನೆಗೆ ಸಾಮಾನು ತಗೊಳಕ್ಕೆ ಸಲ್ಮಾ ಪ್ರಾವಿಷನ್ ಸ್ಟೋರ್ಗೆ ಹೋಗ್ತಾ ಇದ್ದೆ. ಸಲ್ಮಾ ಪ್ರಾವಿಷನ್ ಸ್ಟೋರಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿರ್ತದಲ್ವಾ? ತುಂಬ ಚೆನ್ನಾಗಿದೆ, ಸುಮಾರು ವರ್ಷಗಳಿಂದ ಅಲ್ಲೇ ನಮ್ಮ ಮನೆಗೆ ಸಾಮಾನು ತಗೊಳ್ಳಿ. ನಡಿಯಪ್ಪ, ಗ್ಯಾಲಕ್ಸಿಲಿ ಒಳ್ಳೆ ಜ್ಯೂಸ್ ಕುಡಿಯುವ. ಸರಿ ಆಯ್ತು, ಮೇಲ್ಗಡೆ ಪುಷ್ಪ ಸ್ಟುಡಿಯೋದ ಹತ್ರ ನಿಂತಿದ್ರಲ್ಲ, ಪ್ರೋಗ್ರಾಮ್ಗೆ ಆರ್ಡರ್ ಕೊಡಬೇಕಾಯ್ತು, ಹೋಗಿದ್ದೆ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಜೀವನ್ ಅಂತೇಳಿ. ಸರ್, ಜೀವನ್ ಅವರೇ, ತಾವು ಏನು ಮಾಡ್ಕೊಂಡಿದ್ದೀರಾ? ನಮ್ಮದು ವ್ಯವಸಾಯ. ವ್ಯವಸಾಯ ಮಾಡ್ಕೊಂಡಿದ್ದೀರಾ? ಸರ್, ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ಬಂದು ಡಿಪ್ಲೊಮೊ. ಸರ್, ಡಿಪ್ಲೊಮೊ ಮಾಡಿದ್ದೀರಾ, ಮುಂದೆ ಓದಬೇಕು, ಯಾವ್ದಾದ್ರು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿಲ್ವಾ? ಇಲ್ಲ ಸರ್. ಡಿಪ್ಲೊಮೊಗೆ ಲಾಸ್ಟ್ ಮಾಡಿದ್ರೆ? ಹಾಂ. ಸರ್, ಯಾಕೆ? ನಮ್ಮದು ಆಲೆಮನೆ ಇದೆ, ನಮ್ಮದೇ ಸ್ವಂತ ಜಮೀನೆಲ್ಲ ಇದೆ, ಹಾಗಾಗಿ ಇಲ್ಲೇ ಎಲ್ಲ ಮಾಡ್ಕೊಂಡು ಇದ್ದೀವಿ. ಮತ್ತೆ ಏನಾದ್ರು ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಅದೇ ಪ್ಲ್ಯಾನ್. ಹಾಕಿಲ್ಲ ಸರ್. ತಮಗೆ ಎಷ್ಟು ಜನ ಅಣ್ಣ ತಮ್ಮದಿರು? ಒಬ್ಳು ಅಕ್ಕ, ಬಂದು ಒಬ್ಬ ಅಣ್ಣ. ತಮಗೆ ತಂದೆ ತಾಯಿ ಎಲ್ಲ ಇದ್ದಾರೆ? ಹಾಂ, ಎಲ್ಲ ಇದ್ದಾರೆ. ಸರ್, ನೀವು ಆರ್ ಐ ಡಿ ಐಟು ಹೆಂಗೆ? ಆರ್ ಐ ಡಿ ಐಟು ಹೆಂಗೆ ಅಂತ ಅಂದರೆ ಅದು ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ ಸರ್, ದರ್ಶನ್ ಥರ ನೀವು ಆರ್ ಐ ಡಿ ಐಟ್ ಇದ್ದೀರಾ, ಒಳ್ಳೆ ಪರ್ಸ್ನಾಲಿಟಿ ಇದ್ದೀರಾ, ಬಿಟ್ರೆ ಹೀರೋನು ಆಗ್ತೀರಾ. ಆದರೆ ಈಗ ಸದ್ಯಕ್ಕೆ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅಲೆಮನೆ ಇಟ್ಟು ನಮ್ಮ ರೈತ ಅನ್ನದಾತ ರೈತರಿಗೆ, ಕಬ್ಬನ್ನು ಬೆಳೀತಕ್ಕಂಥ ಅನ್ನದಾತ ರೈತರಿಗೆ ಒಳ್ಳೆಯ ಬೆಲೆಯನ್ನು ಕೊಟ್ಟು ಕಬ್ಬನ್ನು ಕೊಂಡ್ಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಅವರಿಗೆ ಸಹಕಾರ ನೀಡ್ತಾ ಇದ್ದೀರಾ. ಸರ್, ನಿಮಗೆ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಇಷ್ಟ? ಸಿನಿಮಾಗಳಲ್ಲಿ ಆಲ್ಮೋಸ್ಟು ಈಗ ಯಾವುದೂ ಇಲ್ಲ, ಯಾಕೆಂದರೆ ಈಗ ಆ ಸಿನಿಮಾ ನೋಡೋ ಟೈಮೆಲ್ಲ ಆಲ್ಮೋಸ್ಟ್ ಮುಗಿದಿದೆ. ನಮಗೀಗೆಲ್ಲ ವ್ಯವಹಾರಿಕವಾಗಿ ಆ ಸಿನಿಮಾ ಹೋಗೋ ಟೈಮ್ ಆಲ್ಮೋಸ್ಟ್ ಅಂದರೆ ಒಂದು ವರ್ಷಕ್ಕೆ ಒಂದು ಎರಡು ಮೂರು ಸಿನಿಮಾ ನೋಡೋದೇ ಕಷ್ಟ. ಏಕೆಂದರೆ ಇಲ್ಲಿ ಪ್ರತಿದಿನ ಕೆಲಸ ಇರುತ್ತೆ, ಅಲೆಮನೆ ವರ್ಕರ್ಸ್ ಎಲ್ಲ ನೋಡ್ಕೋಬೇಕು, ಹಾಗಾಗಿ ಆಮೇಲೆ ವ್ಯವಸಾಯಗಳು ಪ್ರತಿದಿನ ಇದ್ದೇ ಇರುತ್ತೆ. ಆಮೇಲೆ ನೀರಿಲ್ಲ ಅಂತಂದ್ರೂ ಬೋರ್ವೆಲ್ ಇದೆ, ಎಲ್ಲಾದರೂ ಆಲ್ಮೋಸ್ಟ್ ಬೆಳೆ ಇದ್ದೇ ಇರುತ್ತೆ, ವರ್ಷ ಪೂರ್ತಿ ಕೆಲಸ ಇರುತ್ತೆ. ಹಾಗಾಗಿ ಅಷ್ಟೊಂದು ಫ್ರೀ ಸಿಗಲ್ಲ. ಸಿನಿಮಾಗೆ ಹೋಗಿ ಅಷ್ಟೊಂದು 3-4 ಗಂಟೆ ಅಂದರೆ ಒಂದು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡೋಷ್ಟು ಫ್ರೀ ಸಿಗಲ್ಲ. ಸರ್, ತಮ್ಮ ಅಲೆ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿದ್ದಾರೆ? ಒಂದು 10-12 ಜನ ಇದ್ದಾರೆ, ಬಂದು ಎಲ್ಲ ಯು ಪಿ ಅವರು, ಡೆಲ್ಲಿಯಿಂದ ಬಂದಿದ್ದಾರೆ. ಪ್ರತಿ ವರ್ಷ ಆಲ್ಮೋಸ್ಟು ಈಗಿನ ಇಲ್ಲಿ ಲೋಕಲ್ ಆಳುಗಳೆಲ್ಲ ಬರೀ ಅಡ್ವಾನ್ಸ್ ತೊಗೊಳ್ತಾರೆ, ಅಡ್ವಾನ್ಸ್ ಆದಮೇಲೆ
ಹೊರಟೋಗ್ತಾರೆ, ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಹುಷಾರಿಲ್ಲ ಅಂತ ಮತ್ತೆ ಬರೋಲ್ಲ. ಆಲ್ಮೋಸ್ಟ್ ಈಗಾಗಲೇ 3-4 ಲಕ್ಷ ಅಡ್ವಾನ್ಸೇ ಬಿದ್ದಿದೆ ಅವ್ರ ಮೇಲೆ. ಹಾಗಾಗಿ ಯು ಪಿ ಅವ್ರು ಬಂದಮೇಲೆ ಆಲ್ಮೋಸ್ಟ್ ಆಲೆಮನೆಗಳಿಗೆ ತುಂಬ ಹೆಲ್ಪ್ ಆಗಿದೆ. ಏಕೆಂದರೆ ಅವರು ಒಂದು ವರ್ಷಕ್ಕೆ 2 ಸಾರಿ ಮಾತ್ರ ಊರಿಗೆ ಹೋಗ್ತಾರೆ, ಹೋಳಿ ಮತ್ತು ದೀಪಾವಳಿ. ನಮ್ಮವರೆಲ್ಲ ವಾರ 15 ದಿನ ಜಾತ್ರೆ ಹಬ್ಬ ಹರಿದಿನ ಅಂತ ಅಂದ್ಕೊಂಡು 15 ದಿನಕ್ಕೂ ಹೋಗ್ತಾ ಇರ್ತಾರೆ. ಈಗ ಅವ್ರು ಬಂದಮೇಲೆ ವರ್ಷಕ್ಕೆ 2 ದಿನ ಹೋಗೋದ್ರಿಂದ ಆರಾಮಾಗಿ ಗಾಣ ಓಡಿಸ್ಬೋದು. ಗಾಣ ಓಡಿಸ್ತಾ ಇದ್ದಾರೆ, ಅವ್ರಿಗೆ ಅಲ್ಲಿದಲ್ಲೇ ಬಟವಾಡಿ ಮಾಡ್ತಾರೆ. ಅವ್ರು ಏನು ಗೇತಾರೆ ಅವ್ರಿಗೆ ಅಲ್ಲಿದಲ್ಲೇ ಸಂಬಳನ ಅಕೌಂಟ್ ಕೊಡ್ತಾರೆ. ಪ್ರತಿ 15 ದಿನದಿಂದ ಒಂದು ತಿಂಗಳಿಗೆ ಒಂದ್ಸಲಿ ಲೆಕ್ಕ ಮಾಡಿ ಅವ್ರದ್ದು ಅಮೌಂಟ್ ಏನಿದೆ ಅದನ್ನು ಅವ್ರ ಬ್ಯಾಂಕ್ಗೆ ಅಕೌಂಟ್ಗೆ ಅಲ್ಲೇ ಅವ್ರ ಬ್ಯಾಂಕ್ಗೆ ಹಾಕ್ಬಿಡ್ತಾರೆ. ಅಲ್ಲಿ ಮುಗೀತು. ಅವ್ರಿಗೆ ಸಂಬಳ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಸಂಬಳ ತಗೋತಾರೆ. ಸರ್, ಅಂದಾಗೆ ತಮ್ಮ ಜೀವನವನ್ನು ಇದೇ ಕೆಲಸದಲ್ಲಿ ತೊಡಗಿಸ್ಕೊಂಡು ಇದರಲ್ಲೇ ಮುಗಿಸ್ಬೇಕು ಅಂದ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಅಪ್ಪ ಅಣ್ಣ ಒಬ್ಬ ಇದ್ದಾನೆ. ನೆಕ್ಸ್ಟ್ ನಾವೇನಾದರೂ ಹೊರಗಡೆ ಅಂದರೆ ಮಂಡ್ಯದಲ್ಲಿ ಏನಾದರೂ ಅಂಗಡಿ ಹಾಕೋಣ, ಏನೋ ಬೇರೆ ಬಿಸ್ನೆಸ್ ಮಾಡೋಣ ಅಂತ ಅನ್ನೋ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಈ ವರ್ಷ ಆಗಲ್ಲ, ನೆಕ್ಸ್ಟ್ ಇಯರ್ ಮಾಡೋಣ. ಸರ್, ಸಿನಿಮಾ ನಟರಲ್ಲಿ ಯಾವ ನಟರು ನಿಮಗೆ ಇಷ್ಟ? ಸಿನಿಮಾ ನಟರಲ್ಲಿ ಆಲ್ಮೋಸ್ಟ್ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅಂದರೆ ನಿಮಗೆ ತುಂಬ ಇಷ್ಟ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಯಾವ ಸಿನಿಮಾ ನೋಡಿದ್ದೀರಾ? ಪುನೀತ್ ರಾಜ್ಕುಮಾರ್ ಅವರದು ಮಿಲನ, ಆಮೇಲೆ ಈಗ ರೀಸೆಂಟಾಗಿ ಬಂದಿದ್ದು ರಾಜ್ ಮೂವಿ ತುಂಬ ನೋಡಿದ್ದೀವಿ. ತುಂಬ ನೋಡಿದ್ದೀರಾ. ಸರ್, ನಿಮ್ಮ ನೆಚ್ಚಿನ ಹುಡುಗಿ, ನಿಮ್ಮ ಇಷ್ಟಪಟ್ಟ ಹುಡುಗಿ, ನಿಮ್ಮ ಪ್ರೀತಿಯ ಹುಡುಗಿ ಯಾವ ಕಡೆ ಓಡಾಡ್ತಾ ಇರ್ತಾಳೆ, ಯಾವ ಊರಿನಲ್ಲಿ ಇದ್ದಾಳೆ ಜಾಸ್ತಿ? ಆಲ್ಮೋಸ್ಟ್ ಇನ್ನೂ ಹುಡುಗಿ ಸಿಕ್ಕಿಲ್ಲ. ಅಂದರೆ ಸಿಕ್ಕಿಲ್ಲ ಅಂತಂದರೆ ನಾವು ಹುಡ್ಕೋ ಪ್ರಯತ್ನನೂ ಮಾಡಿಲ್ಲ. ಅಲ್ಲ ಸರ್, ನೀವು ಪ್ರೀತಿಸ್ತಾ ಇದ್ದೀರಂತೆ ನೀವು ಇಲ್ಲ ಅಂತ ಸುಳ್ಳು ಹೇಳ್ಬೇಡಿ. ಛೇ ಛೇ, 100ಕ್ಕೆ 100 ನಾವು ಇನ್ನೂ ಅಂಥ ಕೆಲಸಗಳಿಗೆ ಆಲ್ಮೋಸ್ಟ್ ಹೇಳಬೇಕು ಅಂದರೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ. ಟೈಮ್ ಇಲ್ಲ, ನೀವು ಆ ಥರ ದಾರಿಗೂ ಹೋಗಿಲ್ಲ. ಸರಿ ಸರ್, ನಿಮ್ಮ ಮನೆಯಲ್ಲಿ ನೀವು ಯಾರನ್ನ ಜಾಸ್ತಿ ಪ್ರೀತಿಸ್ತೀರಾ, ಇಷ್ಟಪಡ್ತೀರಾ? ಅತಿ ಹೆಚ್ಚು ಅಂದರೆ ನಮ್ಮ ಅಪ್ಪ ಅಮ್ಮ, ಅವ್ರಿಗಿಂತ ಹೆಚ್ಚು ಅಂದರೆ ನಮ್ಮ ಅಕ್ಕ. ನಮ್ಮ ಅಕ್ಕ ಒಬ್ಬಳಿದ್ದಾಳೆ, ಅವಳು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ, ಅವಳದು MTech ಆಗಿದೆ, ಅವ್ಳದ್ದು ಮದುವೆನೂ ಆಗಿದೆ. ಆಲ್ಮೋಸ್ಟು ಅಂದರೆ ನಾವು ಅಷ್ಟೇ ಕ್ಲೋಸ್ ಆಗಿದ್ದೀವಿ ಪೂರ್ತಿ. ನಮ್ಮ ಅಕ್ಕ ಫಸ್ಟ್ ಪ್ರಿಫರೆನ್ಸ್ ಅವಳಿಗೆ, ನಮಗೆ ಅವಳು ಫಸ್ಟ್ ಪ್ರಿಫರೆನ್ಸ್ ಎಲ್ಲ ನಮಗೆ ಕೊಡ್ತಾಳೆ. ಹಾಗಾಗಿ ನಾವು ಎಲ್ಲ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಅವಳಿಗೆ ಅವ್ರು ಕೊಡ್ತೀರಾ? ಸರ್, ತಾವು ಜಿಮ್ಗೆ ಹೋಗ್ತಾ ಇದ್ದೀರಾ? ಇಲ್ಲ ಸರ್, ಜಿಮ್ಗೇನು ಹೋಗಲ್ಲ. ಆದರೂ ಜಿಮ್ ಥರ ಫಿಟ್ನೆಸ್ ಮಾಡ್ಕೊಂಡಿದ್ದೀರಾ? ಇಲ್ಲೇ ಪ್ರತಿದಿನ ಕಂತೆ ಎತ್ತಿದ್ರೆ ಅದು ಜಿಮ್ ಆದಂಗೆ ಆಯ್ತದೆ ಸರ್. ಕಂತೆ ಎತ್ತಿ ಟ್ಯಾಕ್ಟರ್ ಮೇಲೆ ಹಾಕಿದ್ರೆ, ಟ್ಯಾಕ್ಟ್ರಿಂದ ಕೆಳಕ್ಕೆ ಹಾಕಿದ್ರೆ, ತಿರ್ಗಾ ಗಾಣಕ್ಕೆ ಹಾಕಿದ್ರೆ ಅದೇ ಜಿಮ್ ಆಗುತ್ತೆ. ಆಗುತ್ತೆ. ಓಕೆ ಸರ್, ತಾವು ಯಾವುದಾದ್ರು ಇಷ್ಟಪಟ್ಟಂಥ ಹಾಡು ಆಡ್ತೀರಾ? ಹಾಗೇನಿಲ್ಲ ಸರ್. ಸರ್, ಇಲ್ಲ, ಯಾವುದಾದ್ರೂ ಒಂದು ಹಾಡು ನೀವು ಇರಲೇಬೇಕು. ಒಂದು ಹಾಡನ್ನು ನಮ್ಮ ಅಭಿಮಾನಿಗಳಿಗೋಸ್ಕರ, ನಮ್ಮ ಕ್ಯಾಮ್ರಾಗೋಸ್ಕರ ನೀವು ಹಾಡಲೇಬೇಕು ಸರ್. ಸರ್, ಸಡನ್ ಆಗಿ ಹಾಡು ಅಂತಂದ್ರೆ ಯಾವ್ದು ಬರುತ್ತೆ ಅದು ಆಡಿ ಸರ್, ಪರವಾಗಿಲ್ಲ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆಯೇ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಓಕೆ ಸರ್, ನೋಡಿದ್ರ ಸರ್, 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವ ಬಾರಲೆ. ನೋಡಿದ್ರ ನಮಗೆ ಗೊತ್ತಿತ್ತು ಸರ್, ನೀವು ಪ್ರೀತಿಸ್ತಕ್ಕಂಥ ಒಲವಿನ ರಾಣಿ ಎಲ್ಲೋ ಇರ್ತಾಳೆ ಅಂತ. ಇಲ್ಲ ಇಲ್ಲ ಇಲ್ಲ, 100ಕ್ಕೆ 100 ಅಲ್ಲ, ಆಲ್ಮೋಸ್ಟ್ 99% ನಾವು ಯಾರು ಇನ್ನೂ ಅಂತ ಇದಕ್ಕೆ ಹೋಗಿಲ್ಲ. ಅಂದರೆ ನಮಗೆ ಆಲ್ಮೋಸ್ಟ್ ಇವಾಗ ಹೊರಗಡೆ ಸಮಾಜ ನೋಡ್ತಾ ಇದ್ದೀವಿ. ಈಗ ಲವರ್ಸ್ಗಳೆಲ್ಲ ನೋಡಿದ್ರೆ ಬರೀ ಓನ್ಲಿ ಅಟ್ರಾಕ್ಷನ್, ಅವರ ಏಜು ಅವ್ರ ವಯಸ್ಸು ಏನು ನೋಡೋಕೆ ಹೋಗಲ್ಲ. ಆಲ್ಮೋಸ್ಟ್ ಎಲ್ಲ ಲವ್ವು ಲವ್ವು ಲವ್ವು. ನಮ್ಮ ಕಿವಿಗೂ ತುಂಬ ಬಿದ್ದಿದ್ದಾವೆ, ನಮಗೂ ತುಂಬ ಅಪ್ರೋಚ್ ಬಂದಿದ್ದಾವೆ. ನಾವು ಹಾಗಾಗಿ ಯಾವುದಕ್ಕೂ ಒಪ್ಕೊಂಡಿಲ್ಲ. ಯಾಕೆಂದರೆ ಅವೆಲ್ಲ ಏಜನ್ನ ಅವ್ರ ಏಜ್ ಏನು, ಅವರ ಜೀವನದ ಏನು ಮಾಡಬೇಕು ಅನ್ನೋದೆಲ್ಲನು ಬಿಟ್ಟು ಸೈಡ್ಗಿಟ್ಟು ಈಗ ಆಲ್ಮೋಸ್ಟ್ ಇವತ್ತಿನ ಜನ್ರೇಷನ್ ಆಲ್ಮೋಸ್ಟ್ 99% ಎಲ್ಲ ಅಷ್ಟಕ್ಕೇನೆ. ನೀವು ಅಷ್ಟಕ್ಕೇನೆ ಕುಂಠಿತ ಮಾಡಿ ನೀವು ವ್ಯವಹಾರದ ಕಡೆ ಗಮನ ಕೊಟ್ಟಿದ್ದೀವಿ. ಗಮನ ಕೊಟ್ಟಿದ್ದೀವಿ. ತುಂಬ ಥ್ಯಾಂಕ್ಸ್ ಸರ್. ನಿಮಗೋಸ್ಕರ, ನಿಮ್ಮ ಮನೆ ಮಂದಿಗೋಸ್ಕರ, ನೀವು ತುಂಬ ಪ್ರೀತಿಸ್ತಕ್ಕಂಥ ನಿಮ್ಮ ಸಿಸ್ಟರ್ಗೋಸ್ಕರ ನಾವು ಒಂದು ಕಾಮಿಡಿ ಪಂಚನ ತೋರಿಸ್ತೀವಿ, ನೋಡ್ಕೊಂಬರೋಣ, ಬನ್ನಿ ಸರ್. ಎಂಜಲೇ ಅಣ್ಣ, ಯಾರಲ್ಲ ಇವ? ಅವರು ನಿಮ್ಮ ಮಳಿ ಅಂದ್ರೆ ಮಾವ ಇರ್ಬೇಕಣ್ಣ. ಮಾವಯ್ಯ ಬನ್ನಿ. ವಿಜಯ್ ಒಂದ್ ನಿಮಿಷ ನಿಂತ್ಕೋ. ಹಳಿ ಅಂದ್ರೆ ಯಾರವರು? ನಮ್ಮಕ್ಕ. ಅಯ್ಯ
ಮಂಗಳಿಗೆ ಸುಮಂಗಲಿಯಾಗಿ ಮಕ್ಕಳ ಜೊತೆ ನಗ್ನಗ್ತಾ ಬಾಳಮ್ಮ. ಬನ್ನಿ ಬಲಗಾಲಿಟ್ಟು ಒಳಗ್ ಬಾಮ್ಮ. ನಡಿ ಮಾವಯ್ಯ ಬನ್ನಿ. ಓ ಏನ್ ಅನ್ನಪೂರ್ಣಾ ದೇವಿಯವರು, ನಿನ್ನ ತಮ್ಮ ನನ್ನ ಮಗಳನ್ನ ಎಡಗಾಲಿಂದ ಜಾಡ್ಸ್ ಹೊದ್ಬಿಟ್ಟು ನಿನ್ ಕಾಲಿಗೆ ಮಾತ್ರ ನಮಸ್ಕಾರ ಮಾಡ್ಬಿಟ್ಟ ಅಂತ ನೀನ್ ಮಹಾಲಕ್ಷ್ಮಿ ತರ ಫೀಲಿಂಗ್ ಆಗ್ಬಿಟ್ಟು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ ಬಂದ್ಬಿಟ್ಟಲ್ಲ, ನಿನ್ಗೇನಾದ್ರು ಸ್ವಲ್ಪ ಬುದ್ಧಿ ಇದೇನೆ? ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಬುದ್ಧಿ ಜ್ಞಾನ ಇರೋದಕ್ಕೇನೆ ದಂಪತಿಗಳಿಗೆ ಹೋಗಿ ಆಶೀರ್ವಾದ ಮಾಡಿ ಬಂದಿದ್ದು? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು. ನಿಮ್ ಪ್ಲೇಟ್ ಕೊಡ್ತೀರಾ ಶಿಷ್ಯ? ಕೈ ಇಡಿ. ಎಂತ ಗತಿ ಬಂತು ನಿನಗೆ? ಹೊಡಿಯೋದಾ? ಸಾಯಿಸ್ಬಿಡ್ತೀನಿ ನಿನ್ನ ಗಂಡ್ಸು, ಅದ್ರಲ್ಲೂ ನಿನ್ ಗಂಡನ್ನ ಎದುರ್ಸ್ ಮಾತಾಡ್ತೀಯ? ನನ್ನ ಮಗಳು ಅಡ್ಡ ಬಂದ್ಲು ಅಂತ ನೀನ್ ಉಳ್ಕೊಂಡೆ ಕಡೆ, ಇಲ್ದಿದ್ರೆ ನಿನ್ನ ಕತ್ತರಿಸಿ ತುಂಡು ತುಂಡು ಮಾಡ್ಬಿಡ್ತಾ ಇದ್ದೆ. ಸಾಯಂಕಾಲ ಗುಂಡ ಹಾಕೊಂಡ್ ಬರ್ತೀನಿ, ಆಮೇಲೆ ನಿನ್ ಮಾರಿಯ ಬೆಳಗಾ ಗೆದ್ದಿದ ತಕ್ಷಣ ಈ ಅನಿಷ್ಟದ ಮುಖ ನೋಡ್ದಂಗ ಆಯ್ತು. ಇನ್ ಸಂಜೆ ಅಷ್ಟೊತ್ತಿನ್ನೇನ್ ಗ್ರಾಚಾರ ಕಾಡಾಯ್ತು ಪರಮಾತ್ಮ. ನನ್ ಮನ್ಲೊಬ್ಳು ಖಂಡಿತ ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ. ನಿನ್ ಮಗ ಒಪ್ಕೊಂಡಿದ್ದ ಅಕ್ಷಣನೇ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡೋದಿಕ್ಕೆ ನನ್ನ ಮಗಳನ್ನ ಫುಟ್ಬಾತ್ ಅಲ್ಲಿ ಮಾರೋ ಶಿಲಾಲಿಟ್ಟಿನ ಗೊಂಬೆ ಅಂತ ತಿಳ್ಕೊಂಬಿಟ್ಟ. ನೋಡತ್ತೆಮ್ಮ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆಸ್ತಿ ಪೂರಾ ನನ್ನ ಹೆಸರಿಗೆ ಬರೆದು ಆ ಪತ್ರ ತಗೊಂಬಂದು ಈ ಕೈಲಿಟ್ರೆ ಈ ಕೈ ಎತ್ತಿ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತೀನಿ, ಗೊತ್ತಾಯ್ತಾ? ಮುಚ್ಚ ಬಾಯ್ನ. ಏನೋ ಹೆತ್ತು ತಂದೆ ಅಂತ ನಿನ್ನೊಂದು ಮಾತು ಕೇಳ್ದೆ, ಇಲ್ಲ ಅಂದ್ರೆ ಈ ಮದ್ವೆ ನಿಂತೋಗುತ್ತೆ ಅಂತ ತಿಳ್ಕೊಂಡಿದ್ಯಾ? ನೋಡು, ಒಳ್ಳೆ ಮಾತಿನಲ್ಲಿ ಮದ್ವೆಗೆ ಒಪ್ಕೊಂಡ್ರೆ ಮದ್ವೆ ಮಂಟದಲ್ಲಿ ಮದ್ವೆ ನೋಡ್ತೀಯ, ಇಲ್ಲ ಅಂದ್ರೆ ನೀನು ಇವನ ಹಾಗೆ ಬೀದಿಯಲ್ಲಿ ನಿಂತ್ಕೊಂತೀಯ. ಭಾಣು ನೋಡು, ನಿಮ್ ಮತ್ತೆ ವಿಷಯ ಈ ಊರ್ಗೆ ಗೊತ್ತಾಗ್ಬಿಟ್ಟೈತೆ. ನೀನೇನಾದ್ರೂ ಠಸ್ಸ ಪುಸ್ಸ ಅಂತಂದು ನಿನ್ನ ಪೊಸಿಷನ್ ನನ್ ಪೊಸಿಷನ್ ಆಗ್ಬಿಡ್ತೈತೆ. ನನ್ ಕೈಲಿ ತಿರುಪಿ ಎತ್ತಕ್ಕೆ ಇದಾದ್ರೂ ಐತೆ, ನಿನ್ನ ಕೈಲಿ ಅದೂ ಇಲ್ಲ ಪರಮಾತ್ಮ. ಏನೋ ನಿನ್ನ ಕೈಲಿ ಮಡಗಿವ್ನಿ, ಯೋಚನೆ ಮಾಡು. ಅಂಬಾ ಈ ಬೀದಿ ನಾಯಿ ಬದುಕ್ ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡ್ಕ ಬಂದ್ಬಿಡುತ್ತೆ. ಅದಮ್ಮ ಈ ಮದುವೆಗೆ ನನ್ನ ಸಂಪೂರ್ಣ ಸಮ್ಮತಿ ಇದೆ, ಲಗ್ನ ಪತ್ರಿಕೆನ ಇವತ್ತೇ ಪ್ರಿಂಟ್ ಕೊಟ್ಬಿಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಲ್ಮ ಪ್ರಾವಿಷನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ, ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ, ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ, ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಮಂಡ್ಯ. ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ, ಒಳ್ಳೆಯ ರೇಮೆಂಡ್ ಬಟ್ಟೆಗಳು, ಪ್ಯಾಂಟ್ ಶರ್ಟ್ ಪೀಸ್ಗಳು, ವಿಧ ವಿಧವಾದಂತ ಕ್ವಾಲಿಟಿ ಉಳ್ಳ ಬಟ್ಟೆಗಳನ್ನು, ಗಂಡಸರ ಎಲ್ಲಾ ತರಹದ ಉಡುಪುಗಳು ಹಾಗೂ ರಾಮ್ ರಾಜ್ ಪಂಚೆ ಶರ್ಟ್ಗಳು ನಿಮಗೆ ಬೇಕೇ? ಹಾಗಿದ್ದರೆ ನಂದಿ ಟೆಕ್ಸ್ಟೈಲ್ಸ್ಗೆ ಹಿಂದೆ ಹೋಗಿ ನಿಮಗೆ ಬೇಕಾದ ಕ್ವಾಲಿಟಿ ಬ್ರಾಂಡ್ ಬಟ್ಟೆಗಳನ್ನು ಕೊಂಡು ಆನಂದಿಸಿ. ಸ್ಥಳ ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ನೆಚ್ಚಿನ ಗ್ರಾಹಕರೇ, ನಿಮ್ಮ ಮನೆಯ ಪ್ರತಿನಿತ್ಯದ ಬಳಕೆಗೆ ಎಲ್ಲ ತರಹದ ಶುದ್ಧವಾದ ದಿನಸಿ ಪದಾರ್ಥಗಳು ರಿಯಾಯಿತಿ ದರದಲ್ಲಿ ನಿಮಗೆ ಬೇಕೇ? ಆಗಿದ್ದರೆ ತಡೆಯಕ್ಕೆ, ಮದುವೆ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳಿಗೆ ಉತ್ತಮವಾದ ಆಹಾರ ಪದಾರ್ಥಗಳು, ತಿಂಡಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ಬೇಕಾದರೆ ನಿಮ್ಮ ನೆಚ್ಚಿನ ಸಲ್ಮ ಪ್ರಾವಿಷನ್ ಸ್ಟೋರ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ. ಸಲ್ಮ ಪ್ರಾವಿಷನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 9944332071.
ಕಂಚಿ ಸಿಲ್ಕ್ ಕಪ್ಪಟ ರೇಷ್ಮೆ ಸೀರೆಗಳು ಹಾಗೂ ವಿಧ ವಿಧವಾದಂತ ಫ್ಯಾನ್ಸಿ ಸೀರೆಗಳು ನಿಮಗೆ ಬೇಕೇ? ಹಾಗಾದ್ರೆ ತಡೆ ಏಕೆ? ನಿಮಗೋಸ್ಕರ ನಿಮ್ಮ ಮಂಡ್ಯ ನಗರದಲ್ಲೇ ನೂತನವಾಗಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್ ಮಳಿಗೆ ತೆರೆದಿದ್ದು, ನಿಮ್ಮ ಶುಭ ಸಮಾರಂಭಗಳಿಗೆ ಬೇಕಾಗುವಷ್ಟು ಸೀರೆಗಳನ್ನು ನಿಖರವಾದ ಬೆಲೆಯಲ್ಲಿ ನಿಮ್ಮ ಮಂಡ್ಯ ನಗರದಲ್ಲೇ ನೀಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ಸಂಪರ್ಕಿಸಿ 0823222256. ನಲ್ಮೆಯ ಮಂಡ್ಯ ಜಿಲ್ಲಾ ಬಂಧುಗಳೇ, ಇಲ್ಲಿ ಎಲ್ಲ ತರಹದ ಫ್ರೂಟ್ ಜ್ಯೂಸ್ಗಳು ಮತ್ತು ಚಾಟ್ಸ್ಗಳು, ಗೋಬಿ ಮಂಚೂರಿ, ಮಿನಿ ಮಿಲ್ ಸೂಪು, ಬೆಳಗಿನ ಉಪಹಾರ ಹಾಗೂ ಮಸಾಲ ಟೀ, ತಂಪು ಮಾನೀಯಗಳು ಇಲ್ಲಿನ ವಿಶೇಷತೆಯಾಗಿದ್ದು ಮಂಡ್ಯ ಜಿಲ್ಲೆಯ ಜನತೆಯ ಮೆಚ್ಚುಗೆ ಪಾತ್ರವಾಗಿದೆ. ಪಾರ್ಸಲ್ ಕೂಡ ಇಲ್ಲಿ ಕೂಡ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ನೀಡಿ ಫಲಹಾರ ಜ್ಯೂಸ್ ಆ್ಯಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 8281826839. ಪ್ರಿಯ ನಾಗರಿಕ ಬಂಧುಗಳಿಗೆ ಒಂದು ವಿಶೇಷ ಸೂಚನೆ. ಶುಭ ಸಮಾರಂಭಗಳಿಗೆ, ದೇವರ ಕಾರ್ಯಗಳಿಗೆ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿಗೆ ಹೂವಿನ ಅಲಂಕಾರ ದೊಡ್ಡ ಮಟ್ಟದಲ್ಲಿ ಮಾಡಿಕೊಡುವ ಏಕೈಕ ಅಂಗಡಿ ಶ್ರೀನಿಧಿ ಹೂವಿನ ಅಂಗಡಿ. ಫ್ಲವರ್ ಡೆಕೋರೇಷನ್ಗೆ ದೊಡ್ಡ ಹಾರ, ಮೀಡಿಯಂ ಹಾರ, ಚಿಕ್ಕ ಹಾರ, ಗುಲಾಬಿ ಹಾರ, ತೋಮಾಲೆ, ಬರ್ಜರ, ಗ್ಲಾಡಿಸ್ ಹಾಗೂ ನಿಮಗೆ ಬೇಕಾದ ಹೂವಿನ ಅಲಂಕಾರವನ್ನು ಮಾಡಿಕೊಡಲಾಗುವುದು. ರಿಯಾಯಿತಿ ದರದಲ್ಲಿ ಬೊಕ್ಕೆಗಳು ಹಾಗೂ ಕಾರ್ ಡೆಕೋರೇಷನ್ಗಳು ಮಾಡಿಕೊಡಲಾಗುವುದು. ರಿಸೆಪ್ಷನ್ ಹಾಗೂ ಫಂಕ್ಷನ್ಸ್ಗಳಿಗೆ ಒಮ್ಮೆ ಭೇಟಿ ನೀಡಿ ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಸಂಪರ್ಕಿಸಿ 9945234778. ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಮಾಠ ಮಂತ್ರ, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನು ನಿಮ್ಮ ಜೀವನದ ಎಂಥದ್ದೇ ನಿಗೂಢ ಸಮಸ್ಯೆಗಳಿಗೆ ಇವರನ್ನು ಬಿಟ್ಟು ಬೇರೆ ಯಾರೇ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಇವರ ಕಾಯಂ ವಿಳಾಸ: ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಪಂಡಿತ್ ಎಂಬಿ ಶಾಸ್ತ್ರಿ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕ, ವಿದ್ಯಾನಗರ, ಮಂಡ್ಯ. ಮೊಬೈಲ್ ಸಂಖ್ಯೆ 9663609501. 40 ವರ್ಷಗಳಿಂದ ಸತತವಾಗಿ ಸೇವೆ ನೀಡುತ್ತಾ ಬಂದಿರುವ ಪುಷ್ಪ ಡಿಜಿಟಲ್ ಸ್ಟುಡಿಯೋ. ವೆಡ್ಡಿಂಗ್ ಫೋಟೋಗ್ರಾಫಿ, ಕ್ಯಾಂಡಿಡ್ ಫೋಟೋಗ್ರಾಫಿ, ಸ್ಟುಡಿಯೋ ಸಿಟ್ಟಿಂಗ್, ಫ್ಯಾಮಿಲಿ ಫೋಟೋ, ಬೇಬಿ ಫೋಟೋಗ್ರಫಿ, ಫೋಟೋ ಪಿನಿಂಗ್, ಇನ್ಸ್ಟೆಂಟ್ ಫೋಟೋ, ವೆಡ್ಡಿಂಗ್ ಆಲ್ಬಮ್, HD ವಿಡಿಯೋ ಕವರೇಜ್, ಆಂಡ್ರಾಯ್ಡ್ ಲೈವ್ ಸ್ಟುಡಿಯೋ. ಎಲ್ಲರ ಮನಸ್ಸಿಗೆ ಮೆಚ್ಚುಗೆಯಾದ, ಜನರ ವಿಶ್ವಾಸಕ್ಕೆ ಪಾತ್ರವಾದ ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 7353050798. ಸರ್, ಸಲ್ಮಾ ಪ್ರಾವಿಜನ್ ಸ್ಟೋರ್ ಆಯ್ತು, ಪುಷ್ಪ ಡಿಜಿಟಲ್ ಸ್ಟುಡಿಯೋನು ಆಯ್ತು, ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿಗೂ ಹೋಗಿದ್ದಾಯ್ತು, ಶ್ರೀನಿಧಿ ಫ್ಲವರ್ ಡೆಕೋರೇಷನ್ಗೂ ಹೋಗಿ ಬಂದಾಯ್ತು, ಮತ್ತೆ ಇನ್ನೇನಕ್ಕೆ ಸರ್ ಇಲ್ಲಿ ಸಿದ್ರಿ? ಅಲ್ಲೆಲ್ಲ ಓಡಾಡಿ ಸುಸ್ತಾಗಿದೆ, ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸ್ತೇನಪ್ಪ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿ ಹತ್ರನು ಹೋಗ್ಬೇಕು, ಶ್ರೀನಿಧಿ ಹೂನ್ ಅಂಗಡಿ ಹತ್ರನು ಹೋಗ್ಬೇಕು, ಇನ್ನೂ ಎರಡು ಕೆಲಸ ಬ್ಯಾಲೆನ್ಸ್ ಆಯ್ತಲ್ಲಪ್ಪ. ಏ ನಾಗರಾಜ್, ಎಲ್ಲಪ್ಪ ಹೊರಟಿದ್ಯಾ? ಮನೆಗೆ ಸಾಮಾನ್ ತಗೊಳಕ್ಕೆ ಸಲ್ಮಾ ಪ್ರಾವಿಜನ್ ಸ್ಟೋರ್ಗೆ ಹೋಗ್ತಾ ಇದ್ದೆ. ಸಲ್ಮಾ ಪ್ರಾವಿಜನ್ ಸ್ಟೋರ್ ಅಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿರ್ತದಲ್ವಾ? ತುಂಬಾ ಚೆನ್ನಾಗಿದೆ, ಸುಮಾರು ವರ್ಷಗಳಿಂದ ಅಲ್ಲೇ ನಮ್ಮ ಮನೆಗೆ ಸಾಮಾನ್ ತಗೊಳ. ನಡಿಯಪ್ಪ, ಗ್ಯಾಲಕ್ಸಿಲಿ ಒಳ್ಳೆ ಜ್ಯೂಸ್ ಕುಡಿಯುವ. ಸರಿ ಆಯ್ತು, ಮೇಲ್ಗಡೆ ಪುಷ್ಪ ಸ್ಟುಡಿಯೋದ ಹತ್ರ ನಿಂತಿದ್ರಲ್ಲ, ಪ್ರೋಗ್ರಾಮ್ಗೆ ಆರ್ಡರ್ ಕೊಡಬೇಕಾಯ್ತು, ಹೋಗಿದ್ದೆ. ನಮಸ್ಕಾರ ಹೇಳಿ ಸರ್. ಸರ್, ನಿಮ್ಮ ಹೆಸರು? ನಂದೀಶ್ ಅಂತ. ನಂದೀಶ್ ಅಂತ ಸರ್, ಏನು ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಇದೆ. ಬಿಸ್ನೆಸ್ ಇದೆನಾ ಸರ್? ಎಜುಕೇಷನ್ ಏನಾಗೈತೆ ನಿಮ್ಮದು? ಡಿಗ್ರಿ ಆಗಿದೆ. ಡಿಗ್ರಿ ಐತೆ ಸರ್. ಮುಂದೆ ನೀವು ಏನಾಗಬೇಕು ಅಂದ್ಕೊಂಡಿದ್ರಿ? ಏನಿಲ್ಲ, ಹಿಂಗೆ ವ್ಯಾಪಾರ ಮಾಡ್ಕೊಂಡಿರ್ಬೇಕು ಅಂತ ಇದ್ದೀನಿ. ಈಗ ವ್ಯಾಪಾರ ಮಾಡ್ಕೊಂಡಿದ್ದ ಸರ್? ನಿಮ್ಮ ಕನಸು ನಾನು ಇದರ ಒಂದು ಪೊಲೀಸ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸು ಆಗಿತ್ತ? ಆ ಥರ ಏನಿಲ್ಲ. ಆ ಥರ ಏನೂ ಇಲ್ವಾ ಸರ್? ಮತ್ತೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೈಫ್ ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಫ್ರೆಂಡ್ಶಿಪ್ ಎಲ್ಲ? ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿತ್ತು. ಸರ್, ನಿಮಗೆ ಮದುವೆ ಆಗಿದೆಯಾ? ಇನ್ನ ಇಲ್ಲ, ಆಗಬೇಕು. ಇನ್ನೆಲ್ಲ ಆಗಬೇಕಾ ಸರ್? ಲೋಗಿ ಮಾಡಿದಿರಾ? ಇಲ್ಲ, ಸಣ್ಣ ಪುಟ್ಟ ಮಾಡ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ. ಸಣ್ಣ ಪುಟ್ಟ ಅಂದರೆ? ಕಾಲೇಜ್ ಲೈಫಲ್ಲಿ. ಕಾಲೇಜ್ ಲೈಫಲ್ಲಿ ಸರ್, ನೀವು ತುಂಬ ಅತಿ ಇಷ್ಟಪಟ್ಟಿರಂತೆ ಹುಡುಗಿ. ಆ ಥರದ್ದಿಲ್ಲ. ಆ ಥರದ್ದಿಲ್ವಾ? ಮತ್ತು ನಿಮ್ಮ ತುಂಬ ಎನಿಸ್ಕೊಳ್ಳುವಂಥ ಒಂದು ಸಿಹಿ ಕನಸು ಕೈ ಕನಸು ಯಾವುದಿದೆಯಾ? ಸಿಹಿ ಕನಸು ಕೈ ಕನಸು ಅಂತ ಆ ಥರದ್ದು ಏನಿಲ್ಲ. ಆ ಥರ ನಮ್ಮ ಮುಂದೆ ಲೈಫಿಗೆ ಇರಬೇಕು, ಈ ಥರ ಅಂದ್ಕೊಂಡಿರ್ಬೇಕು ಅಂತ ಅನ್ನೋ ಇದು. ಚೆನ್ನಾಗಿರ್ಬೇಕು ಅಂತ ಇದೆ ಅಷ್ಟೇ, ಟ್ರಯಲ್ ಆಗಿರ್ಬೇಕು ಅಂತ ಅದು ಬಿಟ್ಟರೆ ಏನಿಲ್ಲ. ಹೌದಾ ಸರ್? ಮುಂದೆ ಒಂದಷ್ಟು ಇದು ಬಿಟ್ಟರೆ ಬೇರೆ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಐಡಿಯಾ? ಆ ಥರದ ಐಡಿಯಾ ಏನಿಲ್ಲ, ಇದನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತಿದೆ ಅಷ್ಟೇ. ಬಿಸ್ನೆಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆಯಾ ಸರ್? ಇತ್ತೀಚೆಗೆ ನೀವು ಯಾವ ಚಿತ್ರ ನೋಡಿದ್ದೀರಾ? ಇತ್ತೀಚೆಗೆ ಶಾಯಬಾ.
ಸಾಹೇಬ ನೋಡಿದ್ದೀರಾ? ಸಾಹೇಬ ಹೇಗಿದೆ? ಸಾಹೇಬ ಪರವಾಗಿಲ್ಲ, ಚೆನ್ನಾಗಿದೆ. ಸರ್, ನಿಮ್ಗೆ ನಿಮ್ಗೆ ಅತಿ ಇಷ್ಟ ಆದ ಹೀರೋ ಕಾಮಿಡಿ ಆ್ಯಕ್ಟರ್? ಹೀರೋ ಬಂದ್ಬಿಟ್ಟು ದರ್ಶನ್, ಕಾಮಿಡಿ ಆ್ಯಕ್ಟ್ರು ಸಾಧುಕಿಲ್ಲ. ಸಾಧುಕಿಲ್ಲ ಅಷ್ಟೊಂದು ಇಷ್ಟ ಸರ್? ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾನೆ ಸರ್. ಸಾಧುಕಿಲ್ಲ ಒಂದು ಡೈಲಾಗ್ ಕೊಡಿರೋಣ. ಪ್ರೇಕ್ಷಕೋಸ್ಕರ ಸ್ಟಾರ್ ಮಂಡ್ಯ ಟಿವಿ ಕಡೆಯಿಂದ ನೀವು ಸಾಧುಕಿಲ್ಲ ಅಭಿಮಾನಿ ಅಂತ ಹೇಳಿದ್ರ, ಅವ್ರಿಗೆ ಒಂದು ಡೈಲಾಗ್ ಹೇಳಿ ಹೇಳಿ ಸರ್. ಯಾವುದೇ ನೆನ್ಪಿಡ್ತೀರಾ ಸರ್ ನಮ್ಗೆ ಇವಾಗ? ಸರ್ ಹೋಗಲಿ ಒಂದು ಹಾಡು ದರ್ಶನ್ ಅವ್ರದು. ಹಾಡಿ ಸರ್ ಸರ್ ನಮ್ಮ ಕಾರ್ಯಕ್ರಮ ಭಾಗವಹಿಸಿದ ತುಂಬಾ ಧನ್ಯವಾದಗಳು. ಹಾಗಾದ್ರೆ ಬನ್ನಿ, ನಿಮಗೋಸ್ಕರ ಒಂದು ಕಾಮಿಡಿ ಪಂತು ನೋಡ್ಕೋಬಹುದು. ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಅಣ್ಣ ಅವ್ರ ಕುಂತೆ ಅವ್ರೆ ಮಧ್ಯ ನಿಂದೆ ನೋಡಿ ದೊಣ್ಣೆ ನಾಯ್ಕ ಅಂತಾರ. ತಿರುಪಿ ಜಿಪಲ್ ತಿಕ್ಕಾಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಬರ್ಬೇಕು ಬರ್ಬೇಕು ಅಳಿ ದೇವ್ರು. ಇವ್ರಿಗೆಲ್ಲ ಏನ್ ಹೇಳ್ಬೇಕು ಹೇಳ್ಬಿಡಿ, ಮಿಕ್ಕಿದ್ದೇನಿದ್ರು ನಾನ್ ನೋಡ್ಕೊಂತೀನಿ. ನೋಡಿ, ಪಂಚಾಯತ್ಗೆ ಸಂಬಂಧಪಟ್ಟ ವಿಚಾರದ ಮೇಲೆ ನಾನು ಅವಾಗವಾಗ ಬೆಂಗಳೂರು ಹೋಗ್ಬೇಕಾ ಬರುತ್ತೆ. ಇನ್ಮೇಲೆ ನನ್ನ ಆಸ್ತಿ ಪಾಸ್ತಿ ವ್ಯವಹಾರನೆಲ್ಲ ನಮ್ಮ ಮಾವನವರೇ ನೋಡ್ಕೋತಾರೆ. ಬಿಡದಾರಿ, ನಿನ್ನೆ ಬಿಡದಾರಿ, ಮಾವಯ್ಯ ಏನು ವಿಜಯಪ್ಪ ತಗೊಳ್ಳಿ. ಅಳಿಯಂದ್ರೆ ಎಲ್ಲ ಕೆಲಸಗಳನ್ನು ನಾನು ಎದುರಿಗೆ ನಿಂತು ಮಾಡಿಸ್ತೀನಿ, ನಾನೇ ಮಾಡಿಸ್ತೀನಿ. ಆದ್ರೆ ಈ ಬೀಗದ ಕೈಬಾರ ಬೇಡ ವಿಜಯಪ್ಪ. ಮಾವಯ್ಯ, ಇದು ನಮ್ಮ ಆಸ್ತಿ ಪಾಸ್ತಿ ಮಾನ ಮರ್ಯಾದೆ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ಈ ಭಾರನ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೊಳ್ಳಿ ಬೇಡ ವಿಜಯಪ್ಪ, ತಗೊಳ್ಳಿ ಮಾವಯ್ಯ. ಇನ್ಮೇಲೆ ನಿಮ್ ನಿಮ್ ಕೆಲಸಗಳು ನೀವು ಹೋಗ್ಬೋದು, ನಾನು ಈಗಲೇ ಬೆಂಗಳೂರು ಹೊರಟಿದ್ದೀನಿ. ಇನ್ನೇ ಏನೇ ನೋಡ್ತಾ ನಿಂತಿದ್ಯಾ, ನಡಿ ಒಳಗೆ. ಅಣೋ, ನಿನ್ನ ಪೊಸಿಷನ್ ಆಗಿ ನಾನೇನಾರು ಇದ್ದಿದ್ರೆ ಸಾರಾಯ್ ತರಿಸಿ ಇಲಿ ಪಾಸಣ ಬೆರೆಸಿ ಚೆನ್ನಾಗಿ ಕುಡಿದು ಸತ್ ಹೋಗ್ಬಿಡ್ತಾ ಇದ್ದೆ. ಓಹೋ, ಬಾಸವಣ ನಮಸ್ಕಾರ ಅಣೋ. ಲೇ ಅಸಾಕರ ಮಾರೋ ಬ್ರೋಕರ್ ಮಾವ, ಆಚೆ ಬಾರಲ್ಲೇ, ಆಚೆ ಬಾರು ಬಾರಲ್ಲಿ, ಒಂದ್ ಕೈ ನೋಡೇ ಬಿಡ್ತೀನಿ ಇವತ್ತು. ಇವತ್ತು ಮಾರಿ ಹಬ್ಬ, ನಿನ್ ಕಲ್ಲನ್ನ ನರಸಿಂಹಂತರ ಬಗ್ದು ನಾನ್ ಮೇಲೆ ಹಾಕಲಿಲ್ಲ. ಲೇ ನಮ್ಮಪ್ಪನ ಮಗನೇ ಅಲ್ಲ. ಏಯ್ ಮರ್ಯಾದೆ ಹಸ್ರ ಮಾಡೋ ಕೆಲಸ ಇದು. ನಾಲ್ಕು ಜನ ಊರಲ್ಲಿ ನೋಡಿದ್ರೆ ಅಡಿ ಅಂದ್ರೆ ಮರ್ಯಾದೆ ಏನಾಗುತ್ತೆ? ಏಯ್ ನೀನ ಊರ್ ದಾಸಯ್ಯನ ನನ್ ಕೇಳಕ್ಕೆ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ಜಾಗದಲ್ಲಿ ಲಕ್ಷ್ಮಣ ರಿಂಗ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಬೀಗದ ಕೈ ಇಟ್ಬಿಟ್ಟು ಈ ನನ್ನ ಪವಿತ್ರವಾದ ಪಾದಕ್ಕೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊಂಬಿಟ್ಟು ತಲೆ ಮೇಲೆ ಒಂದ್ ಕೆಂಪಟ್ಟೆ ಹಾಕೊಂಬಿಟ್ಟು ಓ ಲಕ್ಷ್ಮಣೋ ಅಂತ ಊರ್ ಖಾಲಿ ಮಾಡ್ಬೇಕು. ನೀನ್ ಯಾರ ಅದನ್ನ ಕೇಳೋಕೆ? ಅಳಿ ಅಂತ ಕೇಳಿ ಕೊಟ್ ಬಿಡ್ತೀನಿ. ಯಾವನೇ ಅವನು ಅಳಿಯ ಮನೆ ತೋಳಿಯ? ಏಯ್ ತೂ ಕಬ್ಬು ಬೇಕು ನನ್ ಮಗನೇ, ನನ್ ಮೇಲೆ ಕೈ ಮಾಡ್ತೀಯ? ಸರಿಯೋ ನಂದೊಂದು ಕೈ ತೋರಿಸ ಬಿಡ್ತೀನಿ. ಏ ರಾಮಣ, ಏ ಶೋಬಣ, ಏ ತಿಬ್ಬಣ, ಬಿಬಣ ಎಲ್ಲಿದ್ರ ಬರೋಲೇ? ಪಕ್ತೂರ್ ನೋಡಿ ಅವನ ಬೇವರ್ಸಿ ನನ್ ಮೇಲೆ ಕೈ ಮಾಡ್ಬಿಟ್ಟವನೆ. ಈ ಊರಲ್ಲಿ ನನಗೆ ತಲೆ ತುಂಬಾ ಬಳಗಾದ ತೋರಿಸ್ಬೇಕು. ಬರಲೇ ನಾವೆಲ್ಲ ಒಗ್ಗಟ್ಟಾಗಣ. ಇವಾಗ ಬರ್ತಲ್ಲ, ಏನ್ ನವೆಂಬರ್ 1ನೇ ತಾರೀಕ ಬರ್ತೀರ? ಬರಲೇ ಜೆಟ್ ಜೆಟ್ಟಿ ಜೆಟ್ಟಿ ಅಜೆಟ್ ಜೆಟ್ಟಿ ಜೆಟ್ಟಿ ಜೆಟ್ ಜೆಟ್ಟಿ ಜೆಟ್ಟಿ. ಏನಿದು ಕುಡ್ಕೊಂಬಂದ್ ಮನೆ ಗಲಾಟೆ ಮಾಡ್ತಾ ಇದ್ಯಾ? ನಕ್ಕನ್ ಗಂಡ ನಾನು ಕುಡ್ಕೊಂಬಂದ್ ಗಲಾಟಿ ಮಾಡ್ತಾ ಇಲ್ಲಪ್ಪ, ಗಲಾಟಿ ಮಾಡ್ಬೇಕು ಅಂತಂದ್ರೆ ಕುಡ್ಕೊಂಬಂದಿರೋದು. ನಾನ್ ಯಾರು? ಈ ಮನೆ ಅಳಿಯ ಅಂದ್ರೆ ನೀ ನಕ್ಕನ್ ಗಂಡ. ನೀನು ಫ್ರೆಶ್ ಆಗಿ ಮದ್ವೆ ಆದಲ್ಲಪ್ಪ, ಆ ಹುಡುಗಿ ಅವರಪ್ಪ ಅಂದ್ರೆ ಮಾವ ಬಾವ ಅಳಿಯ. ಈ ಮೂರು ಪೋಸ್ಟ್ ನನ್ ಕೈಲೈತೆ ಗೊತ್ತಾ? ನನ್ಗೂ ಕಾನೂನು ಗೊತ್ತು, ಮರಿ ಲಾ ಗೊತ್ತು, ಗೌರ್ಮೆಂಟ್ ಗೊತ್ತು ಗೊತ್ತಾ? ಈಗ ಹೊಸ್ದಾಗ ಬಂದಿರೋ ರೂಲ್ಸ್ ಪ್ರಕಾರ ಹೆಣ್ಮಕ್ಳಿಗೆ ಅರ್ಧ ಭಾಗ ಆಸ್ತಿ ಕೊಡ್ಬೇಕು. ಅಂದ್ರೆ ನಿನ್ನ ಆಸ್ತಿ ಒಳಗೆ ಅರ್ಧ ಭಾಗ ನಿಮ್ ಮಕ್ಕಳು ಕೊಡ್ಬೇಕು.
ಉಳ್ದಿದ್ದಾರ್ಥ ನನ್ನ ಮಗಳು ಕೊಡ್ಬೇಕು. ಇಲ್ಲ ಐ ಗೋಯಿಂಗ್ ಹೈ ಕೋರ್ಟ್, ಐ ಗೋಯಿಂಗ್ ಸುಪ್ರೀಂ ಕೋರ್ಟ್, ಐ ಗೋಯಿಂಗ್ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ಗೆ ಹೋಗ್ತೀಯಾ? ಯಸ್. ಹೋಗು. ಪ್ರೈಮ್ ಮಿನಿಸ್ಟರ್ ಗೊಂಚಲು ಗೊಂಚಲು ಕೊಡ್ತಾರೆ ನಿನಗೆ. ಕುಡುಕ ನನ್ನ ಮಗನೇ ನೋಡಿ, ಇವತ್ತಿಂದ ಯಾರಾದ್ರೂ ಕುಡುಕ ನನ್ನ ಮಗನ ಮನೆಯೊಳಗೆ ಸೇರಿಸಿದ್ರೆ ಎಲ್ಲರನ್ನು ಸೇರಿಸಿ ನಾನು ಮನೆಯಿಂದ ಆಚೆಗೆ ದಬ್ಬಿಡ್ತೀನಿ. ಹುಷಾರ್ ಅಕ್ಕ, ನಡಿ ಒಳಗೆ ಮಾವಯ್ಯ ಬನ್ನಿ. ಅದೇ ನೀನು ಸುಮ್ನೆ ನಿಂತ್ಕೊಂಡ್ಬಿಟ್ಟಲ್ಲತೆ, ನನ್ ಒಳಿ ಕರೆಯತ್ತೆ ಮಾತಾಡತ್ತೆ. ಅಳಿಯ ನಮ್ಮ ಮನೆ ಒಳಗ್ ಕರೆಯೋ? ಸತ್ರು ಸೇರ್ಸಲ್ಲ. ನಿನ್ಗ ಅಷ್ಟೊಂದ್ ಸಂಕಟ ಆಗ್ತಿದ್ರೆ ಉಟ್ಟು ಬಟ್ಟೆ ಎಲ್ಲ ಈಗಲೇ ಕಾಶಿ ಹತ್ರ ಕೊರಡು. ಹೋಗ್ತೀನ ಈಗಲೇ ಕಾಶಿಗೆ ಹೋಗ್ತೀನಿ. ಅಣಚಿ, ಯಾವಾಗ ನೋಡು ಕಾಶಿಗೆ ಹೋಗ್ತೀನಿ ಕಾಶಿಗೆ ಹೋಗ್ತೀನಿ ಅಂತ. ಕಾಲ್ ಮಾತ್ರ ಇನ್ನೇನ್ ತೆಗಿಲ್ಲ, ನಡಿ ಒಳಗೆ ಬನ್ನಿ ಮಾವಯ್ಯ. ಅಲ್ಲೇ ಬಿದ್ದು ಸಾಯಿ, ನಿನ್ ದಸೆಯಿಂದ ಇವರೆಲ್ಲ ನನ್ ಬೈತಾ ಇದ್ರೆ ನನ್ ಕರ್ಮ, ನನ್ ಕರ್ಮ. ಬಾ ಒಳಗೆ. ಏನೇ ಎಲ್ಲ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಇಲ್ಲೇ ಸಿನಿಮಾ ಶೂಟಿಂಗ್ ತೆಗಿತಾವ್ರ? ಒಳ್ಳೆ ಕೆಲ್ಸಕ್ಕೆ ಬಂದಿದ್ರಿ, ಯಾರು ಬದ್ರೆ ಜಾಗಲಿ ಬೇಡ, ತನಕ್ ಕೊಡಾದ್ರೆ ನೋಡು ಜಾಗಲಿ ಬೇಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಲ್ಮಾ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಮಂಡ್ಯ. ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ, ಒಳ್ಳೆಯ ರೇಮೆಂಡ್ ಬಟ್ಟೆಗಳು, ಪ್ಯಾಂಟ್ ಶರ್ಟ್ ಪೀಸ್ಗಳು, ವಿಧ ವಿಧವಾದಂತ ಕ್ವಾಲಿಟಿ ಉಳ್ಳ ಬಟ್ಟೆಗಳನ್ನು, ಗಂಡಸರ ಎಲ್ಲಾ ತರಹದ ಉಡುಪುಗಳು ಹಾಗೂ ರಾಮ್ ರಾಜ್ ಪಂಚೆ ಶರ್ಟ್ಗಳು ನಿಮಗೆ ಬೇಕೇ? ಹಾಗಿದ್ದರೆ ನಂದಿ ಟೆಕ್ಸ್ಟೈಲ್ಸ್ಗೆ ಹಿಂದೆ ಹೋಗಿ ನಿಮಗೆ ಬೇಕಾದ ಕ್ವಾಲಿಟಿ ಬ್ರಾಂಡ್ ಬಟ್ಟೆಗಳನ್ನು ಕೊಂಡು ಆನಂದಿಸಿ. ಸ್ಥಳ ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ನೆಚ್ಚಿನ ಗ್ರಾಹಕರೇ, ನಿಮ್ಮ ಮನೆಯ ಪ್ರತಿನಿತ್ಯದ ಬಳಕೆಗೆ ಎಲ್ಲ ತರಹದ ಶುದ್ಧವಾದ ದಿನಸಿ ಪದಾರ್ಥಗಳು ರಿಯಾಯಿತಿ ದರದಲ್ಲಿ ನಿಮಗೆ ಬೇಕೇ? ಆಗಿದ್ದರೆ ತಡೆಯಕ್ಕೆ, ಮದುವೆ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳಿಗೆ ಉತ್ತಮವಾದ ಆಹಾರ ಪದಾರ್ಥಗಳು, ತಿಂಡಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ಬೇಕಾದರೆ ನಿಮ್ಮ ನೆಚ್ಚಿನ ಸಲ್ಮಾ ಪ್ರಾವಿಜನ್ ಸ್ಟೋರ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ. ಸಲ್ಮಾ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 9944332071. ಕಂಚಿ ಸಿಲ್ಕ್ ಅಪ್ಪಟ ರೇಷ್ಮೆ ಸೀರೆಗಳು ಹಾಗೂ ವಿಧ ವಿಧವಾದಂತ ಫ್ಯಾನ್ಸಿ ಸೀರೆಗಳು ನಿಮಗೆ ಬೇಕೇ? ಹಾಗಾದ್ರೆ ತಡೆ ಏಕೆ? ನಿಮಗೋಸ್ಕರ ನಿಮ್ಮ ಮಂಡ್ಯ ನಗರದಲ್ಲೇ ನೂತನವಾಗಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್ ಮಳಿಗೆ ತೆರೆದಿದ್ದು, ನಿಮ್ಮ ಶುಭ ಸಮಾರಂಭಗಳಿಗೆ ಬೇಕಾಗುವಷ್ಟು ಸೀರೆಗಳನ್ನು ನಿಖರವಾದ ಬೆಲೆಯಲ್ಲಿ ನಿಮ್ಮ ಮಂಡ್ಯ ನಗರದಲ್ಲೇ ನೀಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ಸಂಪರ್ಕಿಸಿ 08232222236. ನಲ್ಮೆಯ ಮಂಡ್ಯ ಜಿಲ್ಲಾ ಬಂಧುಗಳೇ, ಇಲ್ಲಿ ಎಲ್ಲ ತರಹದ ಫ್ರೂಟ್ ಜ್ಯೂಸ್ಗಳು ಮತ್ತು ಚಾಟ್ಸ್ಗಳು, ಗೋಬಿ ಮಂಚೂರಿ, ಮಿನಿ ಮಿಲ್ ಸೂಪು, ಬೆಳಗಿನ ಉಪಹಾರ ಹಾಗೂ ಮಸಾಲಾ ಟೀ, ತಂಪು ಮಾನೀಯಗಳು ಇಲ್ಲಿನ ವಿಶೇಷತೆಯಾಗಿದ್ದು ಮಂಡ್ಯ ಜಿಲ್ಲೆಯ ಜನತೆಯ ಮೆಚ್ಚುಗೆ ಪಾತ್ರವಾಗಿದೆ. ಪಾರ್ಸಲ್ ಕೂಡ ಇಲ್ಲಿ ಕೂಡ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ನೀಡಿ ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 8281826839. ಪ್ರಿಯ ನಾಗರಿಕ ಬಂಧುಗಳಿಗೆ ಒಂದು ವಿಶೇಷ ಸೂಚನೆ. ಶುಭ ಸಮಾರಂಭಗಳಿಗೆ, ದೇವರ ಕಾರ್ಯಗಳಿಗೆ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿಗೆ ಹೂವಿನ ಅಲಂಕಾರ ದೊಡ್ಡ ಮಟ್ಟದಲ್ಲಿ ಮಾಡಿಕೊಡುವ ಏಕೈಕ ಅಂಗಡಿ ಶ್ರೀನಿಧಿ ಹೂವಿನ ಅಂಗಡಿ. ಫ್ಲವರ್ ಡೆಕೋರೇಷನ್ಗೆ ದೊಡ್ಡ ಹಾರ, ಮೀಡಿಯಂ ಹಾರ, ಚಿಕ್ಕ ಹಾರ, ಗುಲಾಬಿ ಹಾರ, ತೋಮಾಲೆ, ಬರ್ಜರ, ಗ್ಲಾಡಿಸ್ ಹಾಗೂ ನಿಮಗೆ ಬೇಕಾದ ಹೂವಿನ ಅಲಂಕಾರವನ್ನು ಮಾಡಿಕೊಡಲಾಗುವುದು. ರಿಯಾಯಿತಿ ದರದಲ್ಲಿ ಬೊಕ್ಕೆಗಳು ಹಾಗೂ ಕಾರ್ ಡೆಕೋರೇಷನ್ಸ್ಗಳು ಮಾಡಿಕೊಡಲಾಗುವುದು. ರಿಸೆಪ್ಷನ್ ಹಾಗೂ ಫಂಕ್ಷನ್ಸ್ಗಳಿಗೆ ಒಮ್ಮೆ ಭೇಟಿ ನೀಡಿ ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಸಂಪರ್ಕಿಸಿ 9945237674. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ. ನಮಸ್ಕಾರ.
ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಮಾಠ ಮಂತ್ರ, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನು ನಿಮ್ಮ ಜೀವನದ ಎಂಥದ್ದೇ ನಿಗೂಢ ಸಮಸ್ಯೆಗಳಿಗೆ ಇವರನ್ನು ಬಿಟ್ಟು ಬೇರೆ ಯಾರೇ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಇವರ ಖಾಯಂ ವಿಳಾಸ: ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಪಂಡಿತ್ ಎಂಬಿ ಶಾಸ್ತ್ರಿ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕ, ವಿದ್ಯಾನಗರ, ಮಂಡ್ಯ. ಮೊಬೈಲ್ ಸಂಖ್ಯೆ 9663609551. 40 ವರ್ಷಗಳಿಂದ ಸತತವಾಗಿ ಸೇವೆ ನೀಡುತ್ತಾ ಬಂದಿರುವ ಪುಷ್ಪ ಡಿಜಿಟಲ್ ಸ್ಟುಡಿಯೋ. ವೆಡ್ಡಿಂಗ್ ಫೋಟೋಗ್ರಾಫಿ, ಕ್ಯಾಂಡಿಡ್ ಫೋಟೋಗ್ರಾಫಿ, ಸ್ಟುಡಿಯೋ ಸಿಟ್ಟಿಂಗ್, ಫ್ಯಾಮಿಲಿ ಫೋಟೋ, ಬೇಬಿ ಫೋಟೋಗ್ರಫಿ, ಫೋಟೋ ಪಿನ್ನಿಂಗ್, ಇನ್ಸ್ಟೆಂಟ್ ಫೋಟೋ, ವೆಡ್ಡಿಂಗ್ ಆಲ್ಬಮ್, HD ವಿಡಿಯೋ ಕವರೇಜ್, ಆಂಡ್ರಾಯ್ಡ್ ಲೈವ್ ಸ್ಟುಡಿಯೋ. ಎಲ್ಲರ ಮನಸ್ಸಿಗೆ ಮೆಚ್ಚುಗೆಯಾದ, ಜನರ ವಿಶ್ವಾಸಕ್ಕೆ ಪಾತ್ರವಾದ ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 7353050798. ಸರ್, ಸಲ್ಮಾ ಪ್ರಾವಿಜನ್ ಸ್ಟೋರ್ ಆಯ್ತು, ಪುಷ್ಪ ಡಿಜಿಟಲ್ ಸ್ಟುಡಿಯೋನು ಆಯ್ತು, ಮೈಸೂರ್ ಸಿಲ್ಕ್ ಅಂಡ್ ಸ್ಯಾರಿಗೂ ಹೋಗಿದ್ದಾಯ್ತು, ಶ್ರೀನಿಧಿ ಫ್ಲವರ್ ಡೆಕೋರೇಷನ್ ಗೂ ಹೋಗಿ ಬಂದಾಯ್ತು, ಮತ್ತೆ ಇನ್ನೇನಕ್ಕೆ ಸರ್ ಇಲ್ಲಿ ಸದ್ರಿ? ಅಲ್ಲೆಲ್ಲ ಓಡಾಡಿ ಸುಸ್ತಾಗಿದೆ, ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸ್ತೇನಪ್ಪ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿ ಹತ್ರನೂ ಹೋಗ್ಬೇಕು, ಶ್ರೀನಿಧಿ ಹೂನ್ ಅಂಗಡಿ ಹತ್ರನೂ ಹೋಗ್ಬೇಕು, ಇನ್ನೂ ಎರಡು ಕೆಲಸ ಬ್ಯಾಲೆನ್ಸ್ ಆಯ್ತಲ್ಲಪ್ಪ. ಏ ನಾಗರಾಜ್, ಎಲ್ಲಪ್ಪ ಹೊರಟಿದ್ಯಾ? ಮನೆಗೆ ಸಾಮಾನು ತಗೊಳಕ್ಕೆ ಸಲ್ಮಾ ಪ್ರಾವಿಜನ್ ಸ್ಟೋರ್ಗೆ ಹೋಗ್ತಾ ಇದ್ದೆ. ಸಲ್ಮಾ ಪ್ರಾವಿಜನ್ ಸ್ಟೋರಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿರ್ತದಲ್ವಾ? ತುಂಬ ಚೆನ್ನಾಗಿದೆ, ಸುಮಾರು ವರ್ಷಗಳಿಂದ ಅಲ್ಲೇ ನಮ್ಮ ಮನೆಗೆ ಸಾಮಾನು ತಗೊಳ. ನಡಿಯಪ್ಪ, ಗ್ಯಾಲಕ್ಸಿಲಿ ಒಳ್ಳೆ ಜ್ಯೂಸ್ ಕುಡಿಯುವ. ಸರಿ ಆಯ್ತು, ಮೇಲ್ಗಡೆ ಪುಷ್ಪ ಸ್ಟುಡಿಯೋದ ಹತ್ರ ನಿಂತಿದ್ರಲ್ಲ, ಪ್ರೋಗ್ರಾಮ್ಗೆ ಆರ್ಡರ್ ಕೊಡಬೇಕಾಗಿತ್ತು, ಹೋಗಿದ್ದೆ. ತಾವು ಎಲ್ಲಿ ಕೆಲಸ ಮಾಡ್ತೀರಾ? ನಾವು ಕೆ ಎಸ್ ಬಿ ಸಿ ಅಂತ ಹೇಳಿ ಕಾರ್ಪೊರೇಷನ್. ಸರ್, ನಾವು ತಾವು ಯಾವ ಗ್ರಾಮದವರು, ಮತ್ತು ತಮ್ಮ ವಿದ್ಯಾಭ್ಯಾಸ, ತಾವು ಏನಾಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ನೇಟಿವ್ ಪ್ಲೇಸು ಹುಲ್ಲುಪೇಟೆ, ಚಾಮರಾಜನಗರ. ಮತ್ತು ನಾನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಏನೋ ಅಂದರೆ ಒಂದು ಕೆಲಸ ಆಗ್ಬಿಡ್ತು, ಯಾವುದೋ ಜಾಗಕ್ಕೆ ಸೇರಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ನಾನು ಹೋದೆ, ಸಿ ಎ ಪೇಪರ್ ಇತ್ತು ಏಷ್ಯಾದ ಭುವನೇಶ್ವರ. ಅಲ್ಲಿ ನೋಡ್ಕೊಂಡು ಹ್ಯಾಂಡ್ ಆರ್ಮಿ ಕೆ ಆರ್ ಐ ಡಿ ಎಲ್ಲ ಅದರಲ್ಲಿ ಮಾಡ್ತಾರೆ, ಅದರಲ್ಲಿ ಇಲ್ಲಿ ಡೆಪ್ಟೇಷನ್ ಕೇಸ್ ಬಿಸಿಲು. ಸರ್, ನಿಮ್ಮ ಒಂದು ಪರ್ಸನಾಲಿಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದರೆ ಭಾಳ ಅದ್ಭುತವಾಗಿ ನಿಮ್ಮ ಸೇವೆ ಮಾಡ್ಬೋದಾಗಿತ್ತು ಈ ರಾಜ್ಯದಲ್ಲಿ. ನಿಮ್ಮ ಪರ್ಸನಾಲಿಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭಾಳ ಸೂಕ್ತವಾಗಿ ಸ್ಟ್ರಾಕ್ಟ್ ಆಗಿದ್ರಿ. ನಿಮಗೆ ಅದೇನು ಪೊಲೀಸ್ ಹಾಕಬೇಕು ಅನ್ನೋ ಆಸೆ ಏನೋ ಆಗಲಿಲ್ಲ ಸರ್? ನಿಮ್ಗೆ ಇತ್ತು, ನಾನು ಸಿ ಎಫ್ ಎಫಲ್ಲೇ ಇದ್ನಲ್ಲ, ಸೆಂಟ್ರಲ್ ಮಿಲಿಟ್ರಿಲೇ ಇದ್ದಿದ್ದು. ಫಸ್ಟ್ ಮಿಲಿಟ್ರಿಗೆ ಹೋಗಿ ಒರಿಷಾದಲ್ಲಿ ಭುವನೇಶ್ವರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೆ. ಅದರಲ್ಲಿ ಈಗ ಲ್ಯಾಂಡ್ ಆರ್ಮಿ ಅಂತ ಹೇಳಿದ್ರೆ ಅದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್, ಅದರಲ್ಲಿ ಸೇರ್ತೇವೆ ನಾನು. ಅಂದರೆ ಆರ್ಮಿ ಆರ್ಮಿದೇ ಸೇರ್ತದೆ, ಆರ್ಮಿದೇ ಇರೋದು ಅಂದರೆ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್, ಟೆಕ್ ಸರ್ವಿಸ್ ಮ್ಯಾನ್. ತುಂಬ ಧನ್ಯವಾದಗಳು ಸರ್. ನಮ್ಮ ದೇಶಕ್ಕೆ ಒಳ್ಳೆ ಸೇವೆಯನ್ನು ಮಾಡಿ ಆರ್ಮಿನಲ್ಲಿದ್ದು ಇವಾಗಲೂ ಕೂಡ ನಮ್ಮ ಸೇವೆಗೆ ಸೇವೆಯನ್ನು ಮಾಡ್ತಾ ಇದ್ದೀರ. ಅಂದಾಗೆ ಮತ್ತೆ ತಮಗೆ ಮಕ್ಕಳು, ನಮ್ಮ ಸಂಸಾರ, ಕುಟುಂಬ, ಮಕ್ಕಳು ಗಂಡ್ಮಕ್ಕಳಿದ್ದಾರೆ, ಒಬ್ಬ ದೊಡ್ಡವನು ಸ್ಪರ್ಧಗಳು ಅಂತ ಹೇಳಿ ಇಂಜಿನಿಯರ್ ಆಗಿದೆ, ಬೆಂಗಳೂರಿನಲ್ಲಿ ಸರ್. ಅಂದಾಗೆ ತಮಗೆ ಒಂದು ಕಲೆಯ ಬಗ್ಗೆ, ತಾವು ಸಿನಿಮಾ ಕಂಡ್ರೆ ಇಷ್ಟನಾ, ಇಲ್ಲ ಸಾಮಾಜಿಕ ನಾಟಕಗಳು ಕಂಡ್ರೆ ಇಷ್ಟನಾ, ಐತಿಹಾಸಿಕ ನಾಟಕಗಳು ಕಂಡ್ರೆ ಇಷ್ಟನಾ, ಇಲ್ಲ ಮತ್ತೆ ಈ ಒಂದು ಜನಪದ ಕಾರ್ಯಕ್ರಮಗಳ ಕಂಡ್ರೆ ನಿಮಗೆ ಇಷ್ಟನಾ? ನಿಮಗೆ ಮುಖ್ಯವಾಗಿ ಐತಿಹಾಸಿಕ ನಾಟಕ ಅದರಂದರೆ ಕಲೆಗಾರರು ಇಷ್ಟ, ಸಂಗೀತದಲ್ಲೂ ನಾನು, ಆಮೇಲೆ ಕೊನೆಯಲ್ಲಿ ಫಿಲಮ್. ತುಂಬ ಸ್ಟಾರ್ಟಿಂಗಲ್ಲಿ ಇತ್ತು, ಚಿಕ್ಕ ಮಕ್ಕಳಿದ್ದಾಗ ಇದು ಕ್ರಮೇಣ ಕ್ರಮೇಣ ಬರ್ತಾ ಬರ್ತಾ ಇದು ಐತಿಹಾಸಿಕ ಬಗ್ಗೆ ನಾನು ಕೊಡ. ಸರ್, ನೀವೇನಾದರೂ ಯಾವುದಾದ್ರೂ ನಾಟಕ ರಂಗಗಳಲ್ಲಿ ಮತ್ತು ಕಲೆಗಳಲ್ಲಿ ಈ ಸಂಗೀತದ ಬಗ್ಗೆ ಯಾವುದಾದ್ರೂ ಭಾಗವಹಿಸಿದ್ರೆ? ಇಲ್ಲ ಇಲ್ಲ, ನನಗೆ ಯಾವುದೂ ಇಲ್ಲ ಅಂತ ಇದು ಚಾನ್ಸ್ ಇಲ್ಲ ನನಗೆ, ನಾನು ಮಾಡ್ತಾ ಇದ್ದೇನೋ ಗೊತ್ತಿಲ್ಲ, ಬಟ್ ನನಗೆ ಅದ
ನಿಮ್ಗೆ ಯಾವುದೂ ಆ ಥರ ಅವಕಾಶ ಸಿಗಲಿಲ್ಲ ಸರ್. ನಿಮ್ಗೇನಾದರೂ ಬರ್ತಕ್ಕಂಥ ಒಂದು ಯಾವುದಾದ್ರೂ ಪಲ್ಲವಿ ಯಾವುದಾದ್ರು ಒಂದು ಹಾಡಿನ ಒಂದು ಪಲ್ಲವಿಯನ್ನು ಇಲ್ಲ ನನಗೆ ಅದು ಯಾವುದು ಇಲ್ಲ, ನಾನು ಸುಮ್ಮನೆ ನೋಡ್ತಿದ್ದೇವೆ ಬಟ್ ಅಂಥದ್ರಲ್ಲೇನು ಭಾಗವಹಿಸ್ತೀವಿ. ತುಂಬ ಧನ್ಯವಾದಗಳು ಸರ್, ಬನ್ನಿ ನಿಮಗೆ ನಾವೊಂದು ಕಾಮಿಡಿ ಪಂಚನ್ನು ತೋರಿಸ್ತೀವಿ ನೋಡ್ಕೊಂಬೋದ. ಈ ಮನೆಯಾಗ ಮಾತ್ರ ನಿನಗೆ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆ ರಾಮಯ್ಯನ ಅಧ್ಯಕ್ಷತೆಯಲ್ಲಿ ಉತ್ಸವ ಏನಾದ್ರು ನಡೆದ್ಬಿಡ್ತು ಅಂತಂದ್ರೆ ಈ ಊರ್ನಾಗೆ ನಿನ್ನ ಮರ್ಯಾದೆ ಗೋವಿಂದ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ಈ ಜಗಲಿ ಖಾಲಿ ಮಾಡಿ ಊರಾಚೆ ಇರೋ ಜಾಲಿ ಮರದ ಕೆಳಗಡೆ ಟೆಂಟ್ ಹಾಕ್ಬಿಡು, ಅಲ್ಲಿಂದಾನೆ ಅಂಬೋ ಅಂಬೋ ಅಂತ ಭಿಕ್ಷೆ ಎತ್ತಿದ್ರೆ ಎಷ್ಟೋ ಬೆಟರ್. ಏನಂತೀಯ? ಉತ್ಸವ ನಡೆದ್ರೆ ತಾನೆ ಏನು ಅರ್ಜೆಂಟ್ ಕೆಲಸ ಐತೆ ಬಾ ಅಂತಂದೆ. ಎಲ್ಲೋ ಸುಂದರಿ ಮನೆ ಕರ್ಕೊಂಡು ಹೋಯ್ತೆ ಅಂದ್ರೆ ಇಲ್ಲಿ ಯಾವ್ದೋ ಗದ್ದೆ ತೋ ಕರ್ಕೊಂಡ್ ಬಂದ್ಬಿಟ್ಟಲ್ಲ ರೊಳ್ಳ. ಆ ರಾಮ ದನ ತಿದ್ದು ಬಂದು ಗದ್ದೆ ಕಾಯಕೆ ಅಂತ ಮಲಿಕೊಂಡವ್ರೆ, ಇದೇ ಸರಿಯಾದ ಟೇಬು ಕಡ್ಲಾತಿವಾ? ಯಾಕಣ ಓ ತಪ್ಪಾಯ್ತು ಅಂತ ಕಾಲ್ ಇಡ್ಕೊಳಕ ಅಲ್ಲ ಕಡಲಿ ಅವನ್ ಸಾಯಿಸಕ್ಕೆ. ಅಣ್ಣು ನೀನೇನ್ ಚೂರಿ ತಗೊಂಡು ಕಚಕ್ಕಂತ ಸಾಯಿಸ್ತೀಯ, ಇಲ್ಲ ಗಡಪರಿ ತಗೊಂಡು ಗುಂಕಂತ ಸಾಯಿಸ್ತೀಯ? ಕೇಳುಲಿ ಎಡವಟ್ಲ ಬಗ್ದೆ ಚೂರಿ ತಗೊಂಡ್ ಚುಚ್ಬಿಟ್ರಿ ನೋವಾಯ್ತದೆ ಆತ ಕಿಚ್ಕೊಬಿಡ್ತಾರೆ. ಆಗ ನಾಲ್ಕು ಜನ ಗೊತ್ತಾಯ್ತದೆ ಸರಿಯಾದ ಕಲ್ ದುಡ್ಡಿ ತಗೊಂಡು ತಲೆ ಮೇಲೆ ಲೆತ್ತಾಕ್ಬಿಟ್ರೆ ಒಂದಕ್ಕಿಂತ ಪೈಸೆಲ್ಲ ಆಗ್ಬಿಡ್ತದೆ. ಸರಿಯಾಗಿ ಹೇಳ್ದಣ, ಇಲ್ಲೇ ಎಲ್ಲಾದ್ರೂ ಕಲ್ಲಾಯ್ತಾ ಹುಡುಕ್ಬಿಡ್ತೀನಿ. ಮಗ್ರೆ ಅಲ್ಲೇ ಕಲ್ ಸ್ಟಾಕ್ ಇರೋದಿಲ್ವಾ? ಯಾರಿಗೂ ಗೊತ್ತು ನಮ್ ಬ್ಯಾಡ್ ಟೈಮ್ ಸಿಗದೆ ಇರ್ಬೋದು. ಹೌದಪ್ಪ, ಇಲ್ಲೇ ಒಂದ್ ಕಲ್ಲು ಹುಡುಕು ಹುಡುಕಪ್ಪ. ತಿಮ್ಮ ಹೆಂಗೈತೆ? ಚಂದಾಗೈತೆ, ಬಾರಿ ಚಂದಾಗೈತೆ. ಸಿಗಣೆ ಉಜ್ಜಿ ಸಾಯ್ಸಕ್ಕೆ ಬಲು ಪಸಂದ ಆಗೈತೆ. ಇದಾಗಲ್ಲ ಮತ್ತಿನ ಒಬ್ಬ ಮನಸ್ಸನ್ನ ಸಾಯಿಸ್ಬೇಕು ಅಂದ್ರೆ ಒಂದು ಇಷ್ಟಪ್ಪ ಕಲ್ಲಾದ್ರೂ ಬೇಡವಾ? ಲೇಟ್ ಬಾ ಬಾರಲ್ಲ ಇಲ್ಲಿ ಅದ್ರ ಬರಲ್ಲ ಬಗ್ಗಲ್ಲ. ನನ್ ಮಗನೆ ಇಂಜಿನಿಯರ್ ಆಗ್ಬೇಕಾಗಿತ್ತು ಕಣ, ನೀನು ಅದೃಷ್ಟ ಕೋಟ್ ಆಗಿ ಎಂಜಲೇ ಆಗ್ಬಿಟ್ಟಿದೀಯ. ಅಣ್ಣ ಹೆಂಗೈತೆ ಈಗಲಿಲ್ಲ? ಅಯ್ಯೋ ಶಿವರೇ, ಇದನ್ನ ಎತ್ತಕ್ಕಾಯ್ತದೆ ಇಲ್ಲ ಅಣ್ಣ. ಈಗ ನೀನಿರೋ ಪೊಸಿಷನ್ಗೆ ಈ ಕಲ್ಲ ಏನಣ್ಣ ಚಾಮುಂಡಿ ಬಟಾಣೆ ಎತ್ ಬಿಡ್ಬೋದು, ಒಂದ್ ಗಲ್ ಪೊಡ್ದು ಶಿವ ಅಂತ ಎತ್ತು. ಅಷ್ಟೇ ಇದ್ಯಾ ಎತ್ತಣ್ಣ? ಇಟ್ಕೊಳ್ಳ ಅಣ್ಣ. ಏನಣ್ಣ ನೀನು ಹಿಂದ್ಗಡೆ ಎತ್ತಾ ಇದೆಯಲ್ಲ ಮುಂದ್ಗಡೆ ಎತ್ತಣ? ಇವ್ರು ಯಾವ ಊರಲ್ಲ ಇದ್ದೆ ಬುದ್ದೆ ಎರಡು ಒದ್ದೆ ಕಡಲ್ಲ ಒಸಿ ಎಲ್ಪ್ ಮಾಡಲ್ಲ. ಮಾಡ್ತೀನಣ್ಣ ಬಾಣ ನೀನು ಎತ್ತು ಎತ್ತಣ ಎತ್ತು ಎತ್ತು ಬಿಡ್ಬೇಡ ಎತ್ತು 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 ಎತ್ತು. ಭಾರ ಹೊತ್ಕೊಂಡಿದ್ದೆ ನಾನು ಮುಲ್ಕದ್ ನೀನಿಲ್ಲ ಅಣ್ಣ. ನಿನ್ ಕಷ್ಟನ ನಾನು ಒಸಿ ಹಂಚ್ಕೊತಾಯಣ. ರಾಮನಾಮವ ಹಾಡೇ ಎಲ್ಲರೂ ಒಂದಾಗಿ. ಯಾರದು ಯಾರದು? ನಾನ್ಮವಯ್ಯ. ಹಳ್ಳಿ ಅಂದ್ರೆ ನೀವ ಇಷ್ಟೊತ್ತಿನಲ್ಲಿ ಇಲ್ಲಿ? ಇವತ್ತು ನಾನು ಇಲ್ಲ ಮಲ್ಕೋತೀನಿ, ನಿಮ್ಮ ಮನೆಗೆ ಹೋಗಿ. ನೀವಿಲ್ಲಿ ಮಲ್ಕೋತೀರಾ? ಏನು ರಾಣಿ ಅಮ್ಮ ಜೊತೆಯಲ್ಲಿ ಏನಾದ್ರೂ ಮಧ್ಯ? ಚಚ ಹಾಗಿಲ್ಲೇನಿಲ್ಲ, ಇನ್ನ ಮೂರ್ ದಿನ ನಾನು ಇಲ್ಲ ಮಲ್ಕ್ಬೋದು. ಅಮ್ಮೋರ್ ಆಡ್ರು. ಅಮ್ಮೋರ್ ಆಡ್ರ? ಹ್ಮ್. ಓ ಗೊತ್ತಾಯ್ತು ಗೊತ್ತಾಯ್ತು, ಸರಿ ತಗೊಳ್ಳಿ. ಮೈ ತುಂಬ ಹೊತ್ಕೊಳ್ಳಿ, ಸೊಳ್ಳೆ ಜಾಸ್ತಿ ಇದೆ ಆಮೇಲೆ ಚಳಿ ಬರ್ಲ. ಅಲ್ಲಿ ನೀರಿದೆ ಕುಡಿಯೋಕೆ. ನೀವು ಸರ್? ನನ್ಗೇನು. ಅಣ್ಣ ಹುಷಾರು ಜಾರ್ತಾ ಇದೆ, ಬಕ್ಕಣ್ ನೋಡ್ಕೊಂಬಾ. ಅಟ್ಕಸ್ಬಿಟ್ಟಾರೆ ಬಗ್ರೆ, ತಲೆ ಮೇಲೆ ಭಾರ ಹೊತ್ಕೊಂಡು ಬಗ್ ನೋಡಕ್ಕಾಯ್ತದೆ. ಅಲ್ಲ ನೋಡಿಲ್ಲ, ಅಂದಿತ್ತಿದ್ದಾಗ ತಿಂದು ಹೆಂಗ್ ಬಿದ್ಕೊಂಡವನಿದ್ದ.
ಸರಿತಿ ಬಾ, ತಲೆ ಯಾವ ಕಡೆ ಐತೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸುಮ್ಕಿರು, ನಾನು ಹೋಗಿ ದುಟ್ಟಿ ತೆಗೆದು ನೋಡಿ ನಿಂಗೆ ಹೇಳ್ತೀನಿ. ಬೇಡ ಕಡ್ಲ, ಎಬ್ಬರ್ಸೆ ಕೇಳ್ಬಿಡು. ಅದು ಕರೆಕ್ಟು. ಹೊಟ್ಟೆಗಳು ಬೋಟಿ ಕಲಿಜೆಲ್ಲ ಆಚೆಗೆ ಬಂದ್ಬಿಡುತ್ತೆ ನನ್ನ ಮಗಳೆ. ನಾರಾಯಣ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಗೋವಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಲ್ಮ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ, ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ, ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ, ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ, ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಶ್ರೀ ಲಕ್ಷ್ಮಿ ಜನಾರ್ದನ ಸ್ಕೂಲ್ ಎದುರು, ಮಂಡ್ಯ, ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ, ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ, ಒಳ್ಳೆಯ ರೇಮೆಂಡ್ ಬಟ್ಟೆಗಳು, ಪ್ಯಾಂಟ್ ಶರ್ಟ್ ಪೀಸ್ಗಳು, ವಿಧ ವಿಧವಾದಂತಹ ಕ್ವಾಲಿಟಿ ಉಳ್ಳ ಬಟ್ಟೆಗಳನ್ನು, ಗಂಡಸರ ಎಲ್ಲಾ ತರಹದ ಉಡುಪುಗಳು ಹಾಗೂ ರಾಮ್ ರಾಜ್ ಪಂಚೆ ಶರ್ಟ್ಗಳು ನಿಮಗೆ ಬೇಕೇ? ಹಾಗಿದ್ದರೆ ನಂದಿ ಟೆಕ್ಸ್ಟೈಲ್ಸ್ಗೆ ಹಿಂದೆ ಹೋಗಿ ನಿಮಗೆ ಬೇಕಾದ ಕ್ವಾಲಿಟಿ ಬ್ರಾಂಡ್ ಬಟ್ಟೆಗಳನ್ನು ಕೊಂಡು ಆನಂದಿಸಿ. ಸ್ಥಳ ನಂದಿ ಟೆಕ್ಸ್ಟೈಲ್ಸ್, ಬಜಾರ್ ಸ್ಟ್ರೀಟ್, ಪೇಟೆ ಬೀದಿ, ಮಂಡ್ಯ. ನೆಚ್ಚಿನ ಗ್ರಾಹಕರೇ, ನಿಮ್ಮ ಮನೆಯ ಪ್ರತಿನಿತ್ಯದ ಬಳಕೆಗೆ ಎಲ್ಲ ತರಹದ ಶುದ್ಧವಾದ ದಿನಸಿ ಪದಾರ್ಥಗಳು ರಿಯಾಯಿತಿ ದರದಲ್ಲಿ ನಿಮಗೆ ಬೇಕೇ? ಆಗಿದ್ದರೆ ತಡೆಯಕ್ಕೆ. ಮದುವೆ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳಿಗೆ ಉತ್ತಮವಾದ ಆಹಾರ ಪದಾರ್ಥಗಳು, ತಿಂಡಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ಬೇಕಾದರೆ ನಿಮ್ಮ ನೆಚ್ಚಿನ ಸಲ್ಮ ಪ್ರಾವಿಜನ್ ಸ್ಟೋರ್ಗೆ ಹಿಂದೆ ಭೇಟಿ ನೀಡಿ. ನಮ್ಮಲ್ಲಿ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ. ಸಲ್ಮ ಪ್ರಾವಿಜನ್ ಸ್ಟೋರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 9944332071. ಕಂಚಿ ಸಿಲ್ಕ್ ಅಪ್ಪಟ ರೇಷ್ಮೆ ಸೀರೆಗಳು ಹಾಗೂ ವಿಧ ವಿಧವಾದಂತಹ ಫ್ಯಾನ್ಸಿ ಸೀರೆಗಳು ನಿಮಗೆ ಬೇಕೇ? ಹಾಗಾದರೆ ತಡೆ ಏಕೆ? ನಿಮಗೋಸ್ಕರ ನಿಮ್ಮ ಮಂಡ್ಯ ನಗರದಲ್ಲೇ ನೂತನವಾಗಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್ ಮಳಿಗೆ ತೆರೆದಿದ್ದು, ನಿಮ್ಮ ಶುಭ ಸಮಾರಂಭಗಳಿಗೆ ಬೇಕಾಗುವಷ್ಟು ಸೀರೆಗಳನ್ನು ನಿಖರವಾದ ಬೆಲೆಯಲ್ಲಿ ನಿಮ್ಮ ಮಂಡ್ಯ ನಗರದಲ್ಲೇ ನೀಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಮೈಸೂರು ಸಿಲ್ಕ್ ಅಂಡ್ ಸ್ಯಾರೀಸ್, ಜೈನರ ಬೀದಿ, ಮಂಡ್ಯ. ಸಂಪರ್ಕಿಸಿ 08232222256. ನಲ್ಮೆಯ ಮಂಡ್ಯ ಜಿಲ್ಲಾ ಬಂಧುಗಳೇ, ಇಲ್ಲಿ ಎಲ್ಲ ತರಹದ ಫ್ರೂಟ್ ಜ್ಯೂಸ್ಗಳು ಮತ್ತು ಚಾಟ್ಸ್ಗಳು, ಗೋಬಿ ಮಂಚೂರಿ, ಮಿನಿ ಮಿಲ್ ಸೂಪು, ಬೆಳಗಿನ ಉಪಹಾರ ಹಾಗೂ ಮಸಾಲ ಟೀ, ತಂಪು ಪಾನೀಯಗಳು ಇಲ್ಲಿನ ವಿಶೇಷತೆಯಾಗಿದ್ದು ಮಂಡ್ಯ ಜಿಲ್ಲೆಯ ಜನತೆ ಮೆಚ್ಚುಗೆ ಪಾತ್ರವಾಗಿದೆ. ಪಾರ್ಸಲ್ ಕೂಡ ಇಲ್ಲಿ ಕೂಡ ಮಾಡಿಕೊಡಲಾಗುತ್ತದೆ. ಒಮ್ಮೆ ಭೇಟಿ ನೀಡಿ ಫಲಹಾರ ಜ್ಯೂಸ್ ಅಂಡ್ ಚಾಟ್ ಸೆಂಟರ್, ಒಳಲ್ ಸರ್ಕಲ್, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 8281826391. ಪ್ರಿಯ ನಾಗರಿಕ ಬಂಧುಗಳಿಗೆ ಒಂದು ವಿಶೇಷ ಸೂಚನೆ. ಶುಭ ಸಮಾರಂಭಗಳಿಗೆ, ದೇವರ ಕಾರ್ಯಗಳಿಗೆ, ಇನ್ನಿತರ ಯಾವುದೇ ಕಾರ್ಯಕ್ರಮಗಳಿಗೆ ಹೂವಿನ ಅಲಂಕಾರ ದೊಡ್ಡ ಮಟ್ಟದಲ್ಲಿ ಮಾಡಿಕೊಡುವ ಏಕೈಕ ಅಂಗಡಿ ಶ್ರೀನಿಧಿ ಹೂವಿನ ಅಂಗಡಿ. ಫ್ಲವರ್ ಡೆಕೋರೇಷನ್ಗೆ ದೊಡ್ಡ ಹಾರ, ಮೀಡಿಯಂ ಹಾರ, ಚಿಕ್ಕ ಹಾರ, ಗುಲಾಬಿ ಹಾರ, ತೋಮಾಲೆ, ಬರ್ಜರ, ಗ್ಲಾಡಿಸ್ ಹಾಗೂ ನಿಮಗೆ ಬೇಕಾದ ಹೂವಿನ ಅಲಂಕಾರವನ್ನು ಮಾಡಿಕೊಡಲಾಗುವುದು. ರಿಯಾಯಿತಿ ದರದಲ್ಲಿ ಬೊಕ್ಕೆಗಳು ಹಾಗೂ ಕಾರ್ ಡೆಕೋರೇಷನ್ಸ್ಗಳು ಮಾಡಿಕೊಡಲಾಗುವುದು. ರಿಸೆಪ್ಷನ್ ಹಾಗೂ ಫಂಕ್ಷನ್ಸ್ಗಳಿಗೆ ಒಮ್ಮೆ ಭೇಟಿ ನೀಡಿ ಶ್ರೀನಿಧಿ ಫ್ಲವರ್ ಡೆಕೋರೇಟರ್ಸ್, ನಗರಸಭೆ ಕಾಂಪ್ಲೆಕ್ಸ್, ಮಹಾವೀರ ಸರ್ಕಲ್, ಮಂಡ್ಯ. ಸಂಪರ್ಕಿಸಿ 9945237478. ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ. ನಮಸ್ಕಾರ. ವ್ಯಾಪಾರ, ಶತ್ರುಕಾಟ, ಅತ್ತೆ ಸೊಸೆ ಕಲಹ, ಸತಿಪತಿ ಕಲಹ, ಸ್ತ್ರೀ ಪುರುಷ ವಶೀಕರಣ, ಮಾಠ ಮಂತ್ರ, ಲಕ್ಷ್ಮೀ ವಶ, ಭೂಮಿ ವಶ, ವಿದೇಶ ಪ್ರಯಾಣ ಮತ್ತು ಸಾಲದ ಬಾಧೆ, ಇನ್ನು ನಿಮ್ಮ ಜೀವನದ ಎಂಥದ್ದೇ ನಿಗೂಢ ಸಮಸ್ಯೆಗಳಿಗೆ ಇವರನ್ನು ಬಿಟ್ಟು ಬೇರೆ ಯಾರೇ ಪರಿಹಾರ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು. ಇವರ ಕಾಯಂ ವಿಳಾಸ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ, ಪಂಡಿತ್ ಎಂಬಿ ಶಾಸ್ತ್ರಿ, ಶ್ರೀ ಲಕ್ಷ್ಮೀ ಜನಾರ್ದನ ಸ್ಕೂಲ್ ಎದುರು, ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕ, ವಿದ್ಯಾನಗರ, ಮಂಡ್ಯ. ಮೊಬೈಲ್ ಸಂಖ್ಯೆ 9663609051. 40 ವರ್ಷಗಳಿಂದ ಸತತವಾಗಿ ಸೇವೆ ನೀಡುತ್ತಾ ಬಂದಿರುವ ಪುಷ್ಪ ಡಿಜಿಟಲ್ ಸ್ಟುಡಿಯೋ, ವೆಡ್ಡಿಂಗ್ ಫೋಟೋಗ್ರಾಫಿ, ಕ್ಯಾಂಡಿಡ್ ಫೋಟೋಗ್ರಾಫಿ, ಸ್ಟುಡಿಯೋ ಸಿಟ್ಟಿಂಗ್, ಫ್ಯಾಮಿಲಿ ಫೋಟೋ, ಬೇಬಿ ಫೋಟೋಗ್ರಫಿ, ಫೋಟೋ ಪಿನ್ನಿಂಗ್, ಇನ್ಸ್ಟೆಂಟ್ ಫೋಟೋ, ವೆಡ್ಡಿಂಗ್ ಆಲ್ಬಮ್,
HD ವಿಡಿಯೋ ಕವರೇಜ್, ಆಂಡ್ರಾಯ್ಡ್ ಲೈವ್ ಸ್ಟುಡಿಯೋ, ಎಲ್ಲರ ಮನಸ್ಸಿಗೆ ಮೆಚ್ಚುಗೆಯಾದ, ಜನರ ವಿಶ್ವಾಸಕ್ಕೆ ಪಾತ್ರವಾದ ಪುಷ್ಪ ಡಿಜಿಟಲ್ ಸ್ಟುಡಿಯೋ, ಒಳಲ್ ಸರ್ಕಲ್ ಹತ್ತಿರ, ಪೇಟೆ ಬೀದಿ, ಮಂಡ್ಯ. ಸಂಪರ್ಕಿಸಿ 7353050798. ಸರ್, ಸಲ್ಮಾ ಪ್ರಾವಿಜನ್ ಸ್ಟೋರ್ ಆಯ್ತು, ಪುಷ್ಪ ಡಿಜಿಟಲ್ ಸ್ಟುಡಿಯೋನು ಆಯ್ತು, ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿಗೂ ಹೋಗಿದ್ದಾಯ್ತು, ಶ್ರೀನಿಧಿ ಫ್ಲವರ್ ಡೆಕೋರೇಷನ್ಗೂ ಹೋಗಿ ಬಂದಾಯ್ತು. ಮತ್ತೆ ಇನ್ನೇನಕ್ಕೆ ಸರ್ ಇಲ್ಲಿ ಸದ್ರಿ? ಅಲ್ಲೆಲ್ಲ ಓಡಾಡಿ ಸುಸ್ತಾಗಿದೆ, ಒಳ್ಳೆ ಜ್ಯೂಸ್ ಕುಡಿಯೋಣ ಅಂತ ನಿಲ್ಸ್ತೇನಪ್ಪ. ಮೈಸೂರು ಸಿಲ್ಕ್ ಅಂಡ್ ಸ್ಯಾರಿ ಹತ್ರನೂ ಹೋಗ್ಬೇಕು, ಶ್ರೀನಿಧಿ ಹೂನ್ ಅಂಗಡಿ ಹತ್ರನೂ ಹೋಗ್ಬೇಕು, ಇನ್ನೂ ಎರಡು ಕೆಲಸ ಬ್ಯಾಲೆನ್ಸ್ ಆಯ್ತಲ್ಲಪ್ಪ. ಏ ನಾಗರಾಜ್, ಎಲ್ಲಪ್ಪ ಹೊರಟಿದ್ಯಾ? ಮನೆಗೆ ಸಾಮಾನು ತಗೊಳಕ್ಕೆ ಸಲ್ಮಾ ಪ್ರಾವಿಷನ್ ಸ್ಟೋರ್ಗೆ ಹೋಗ್ತಾ ಇದ್ದೆ. ಸಲ್ಮಾ ಪ್ರಾವಿಷನ್ ಸ್ಟೋರಲ್ಲಿ ಐಟಮ್ಸ್ ಎಲ್ಲ ಚೆನ್ನಾಗಿರ್ತದಲ್ವಾ? ತುಂಬ ಚೆನ್ನಾಗಿದೆ, ಸುಮಾರು ವರ್ಷಗಳಿಂದ ಅಲ್ಲೇ ನಮ್ಮ ಮನೆಗೆ ಸಾಮಾನು ತಗೊಳ್ಳಿ. ನಡೆಯಪ್ಪ, ಗ್ಯಾಲಕ್ಸಿಲಿ ಒಳ್ಳೆ ಜ್ಯೂಸ್ ಕುಡಿಯುವ. ಸರಿ ಆಯ್ತು, ಮೇಲ್ಗಡೆ ಪುಷ್ಪ ಸ್ಟುಡಿಯೋದ ಹತ್ರ ನಿಂತಿದ್ರಲ್ಲ, ಪ್ರೋಗ್ರಾಮ್ಗೆ ಆರ್ಡರ್ ಕೊಡಬೇಕಾಗಿತ್ತು, ಹೋಗಿದ್ದೆ.